ప్రదాయజ్ఞం సయ్యమీంద్రం సదాశ్రయం సద్గురుం సచ్చిదానందం సదాచారం సమాశ్రయే శ్రీ శ్రీ సచ్చిదానందేన సరస్వతీ మహాసద్గురుభ్యో నమః. సూత్రభాష్య ప్రణేతారో వేదాంతాచ ప్రభాకరో వందే పరస్పరాత్మానో బాధరాగణ శంకరో సర్వాత్మా సర్వదృగ్యోసౌ సర్వాధ్యాస నిరాసకత సకలదం సన్నిధత్తాం మే హృదయే పరమ శివః. ఇదాహి లోక ప్రసిద్ధః పదార్థః పరీక్షకైః న పరిగృహ్యతే స్వపక్షసిద్ధిః పరపక్షదోషో వా ఉభయమపి ఉచ్యమానం పరీక్షకాణాం ఆత్మనశ్చ యథార్థత్వేన న బుద్ధి సంతానం ఆరోహతి. ಲೋಕ ಪ್ರಸಿದ್ಧವಾದ ಒಂದು ಅನುಭವವನ್ನು ಅನುವಾದ ಮಾಡಿದೆ, ಆ ಪದಾರ್ಥ ಹಾಗೆ ಇಟ್ಕೊಳ್ಳದೆ ಹೋದರೆ ಏ ದಿನೇ ದಿನೇ ಬದಲಾಯಿಸುತ್ತೆ, ನೆನೆ ನೋಡ್ದಾಗಿದೆ, ನೆನೆ ನೋಡಿದ್ದೇ ಅಲ್ಲ ಅಂತ ಸಾದೃಶ್ಯ ವಿಷಯವನ್ನು ತಗೊಂಡಲ್ಲ, ಅದೇ ಇದು ಅಂತ ಅನಿಸೋದು. ಆ ಸಾದೃಶ್ಯ ವಿಷಯ ಇಟ್ಕೊಂಡ್ರೆ ವ್ಯವಹಾರವೇ ಕೆಟ್ಟೋಗ್ಬಿಡುತ್ತೆ. ನೆನ್ನೆ ನೋಡಿದ್ದು ಯಶು ಥರ ಇದ್ದಾನಪ್ಪ, ಇವನು ಬೇರೆ ಅಂತ ಯಾರು ಅಂತಾರ, ನೆನ್ನೆ ನೋಡಿದವನೇ ಅಂತಾರ, ಆ ಪ್ರಶ್ನೆ ಬಂದ್ಬಿಡುತ್ತೆ. ಲೋಕ ಪ್ರಸಿದ್ಧವಾದ ಪದಾರ್ಥವನ್ನು ಪರೀಕ್ಷೆ ಮಾಡೋರು ಅದನ್ನು ಹಾಗೇ ಸ್ವೀಕಾರ ಮಾಡದೇ ಇದ್ದರೆ ಆವಾಗ ಏನಾಗುತ್ತೆ, ಸ್ವಪಕ್ಷ ಸಿದ್ಧಿ ಪರಪಕ್ಷ ದೋಷ. ತನ್ನ ಪಕ್ಷವನ್ನು ಸಿದ್ಧ ಮಾಡಿ ತೋರಿಸೋದು, ಪರಪಕ್ಷದ ದೋಷ ಹೇಳೋದು, ಎರಡೂ ಕೂಡ ಹೇಳಿದರೆ ಆ ಪರೀಕ್ಷೆ ಮಾಡೋರಿಗೂ ತನಗೂ ಸರಿಯಾಗಿ ಅರ್ಥ ಆಗಲ್ಲ. ಬುದ್ಧಿ ಸಂತಾನ ಮಾರುಹತಿ, ಏನು ಬದಲಾಯಿಸ್ತಾ ಇದೆ ಬದಲಾಯಿಸ್ತಾ ಇದೆ, ಪರೀಕ್ಷಿತನು ಬದಲಾಯಿಸ್ತಾನೆ, ಇವನು ಬದಲಾಯಿಸ್ತಾನೆ, ಅವನು ಬೇರೆ ಇವನು ಬೇರೆ, ಅವನ ಥರ ಇವನು ಈ ಥರ ಹೇಳಿದ್ರೆ ಅದೇ ಅದ್ರ ಮುಂದೆ ಹೇಳ್ತಾರೆ. ಈಗ ಎಲ್ಲ ಹೇಳಿಬಿಟ್ರೆ ವ್ಯವಹಾರ ಪೂರ್ತಿ ಲೋಪ ಆಗತ್ತೆ, ಏನು ಹೇಳೋಕ್ಕೆ ಮಾತಾಡೋಕ್ಕೆ ಆಗೋದಿಲ್ಲ, ಆದ್ದರಿಂದ ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ. ಏವಮೇವ ಯೇಷೋ ಅರ್ಥ ಇತಿ ನಿಶ್ಚಿತಂ ಯತ್ ತದೇವ ವಕ್ತವ್ಯಂ. ವ್ಯವಹಾರದಲ್ಲಾಗಲಿ ಪರಮಾರ್ಥ ದೃಷ್ಟಿಯಿಂದಲಾಗಲಿ ಈ ಪದಾರ್ಥ ಹೀಗೆ ಅಂತ ಹೇಳಬೇಕು. ಬಾಳೆಹಣ್ಣು ಬಾಳೆಹಣ್ಣಿನ ಥರ ಇದೆ ಅಂತ ಹೇಳಬಾರ್ದು. ಒಂದು ನಿಮಿಷದ ನೋಡಿ ಇನ್ನೊಂದು ನಿಮಿಷಕ್ಕೆ ಬೇರೆ ಇರೋದು, ಹೋದ ನಿಮಿಷದ ಬೇರೆ, ಅದು ಥರ ಇದೆ ಅಂತಂದು ಈ ಥರ ಅಂತಂದ್ರೆ ವ್ಯವಹಾರ ಆಗಲ್ಲ. ಈ ಪದಾರ್ಥ ಹೀಗೆ ಅಂತ ಇಟ್ಕೊಂಡೇ ಪದಾರ್ಥದ ಬಗ್ಗೆ ನಾವು ಮಾತಾಡೋದು ನಡ್ಕೊಳ್ಳೋದು ಅದನ್ನು ವ್ಯವಹಾರದಲ್ಲಿ ಇಟ್ಕೊಳ್ಳೋದು. ತಥೋನ್ಯದುಚ್ಯಮಾನ ಬಹುಪ್ರಲಾಪಿತ್ವ ಆತ್ಮನಃ ಕೇವಲ ಪ್ರಖ್ಯಾಪಯೇ. ಈಗ ಪದಾರ್ಥ ಲೋಕದಲ್ಲಿ ಕಂಡ ಹಾಗೆ ಅನುವಾದ ಮಾಡದೆ ಹೋದರೆ ಬೇರೆ ಬೇರೆ ಏನೇನೋ ಹೇಳಿಬಿಟ್ರೆ ಅವ್ನು ಬಹಳ ಹರಟೈಮಲ್ಲ, ಬಹುಪ್ರಲಾಪಿ, ಸುಮ್ಮನೆ ಏನೇನೋ ಹೇಳ್ತಾನೆ, ಒಂದು ಅನುಭವ ಬರುವಂತಹದ್ದಲ್ಲ ಅಂತ ಜನ ಅವನ ಬಗ್ಗೆ. ಇವನು ಬಹು ಪ್ರಲಾಪಿ ಅಷ್ಟೆ, ಯಾರೋ ಬೌದ್ಧ ಎಲ್ಲ ಸುಮ್ಮನೆ ಹೇಳ್ತಾನೆ. ಅವನು ವ್ಯವಹಾರ ಮಾಡುವಾಗ ನೆನ್ನೆ ಬಂದವರೇ, ನೆನ್ನೆ ಬಂತಾನೆ, ನೆನ್ನೆ ಬಂದಿದ್ದವರು ಹೇಳ್ತಾನೆ, ನೆನ್ನೆ ಬಂದ ಥರ ಇದ್ದಾರೆ ಅಂತಂದ್ಬಿಟ್ರೆ ವ್ಯವಹಾರವೇ ಕೆಟ್ಟೋಗ್ಬಿಡುತ್ತೆ. ಎಲ್ಲವೂ ಥರ ಥರ, ನೆನ್ನೆ ನೋಡಿದ ಮನೆ ಥರ ಇದೆ, ಈ ಮನೆ ಬೇರೆ, ಅದೆಲ್ಲ ಆಗಲ್ಲ. ಆದರೆ ಬಹು ಪ್ರಲಾಪಿ ಅಂತ ಅನಿಸ್ಕೋತಾನೆ. ಕೇವಲ ತನ್ನ ಹರ ಟೈಮ್ ಅಲ್ಲ, ಏನೇನೋ ಒಂದಷ್ಟು ಹೇಳ್ತಾರೆ, ಒಂದಕ್ಕೂ ಅರ್ಥ ಇಲ್ಲ ಅಂತ. ನಿನ್ನೆ ನೀವೇ ಬಂದಿದ್ದು ಅಂದ್ರೆ ಅಂತ ಅವನು ಅಂದ್ರೆ ಆಗಲ್ಲ, ಇವನಿಗೆ ಅವನ ಥರ ಅಂತ ಅನಿಸ್ಬೇಕಲ್ಲ. ಅಲ್ಲ, ಅವನು ಬೇರೆ ಇವನು ಬೇರೆ, ಅವನ ಥರ ಇರೋನು ಇನ್ನೊಬ್ಬ ಇವನು ಅಂತ ಹೇಳ್ಬೇಕು ಬೌದ್ಧನ ಪ್ರಕಾರ. ಆದ್ರಿಂದ ಸರಿಯಾಗಲ್ಲ, ವ್ಯವಹಾರವೇ ಸರಿಯಾಗಲ್ಲ. ನಚಾಯಂ ಸಾದೃಶ್ಯಾತ್ ಸಂವ್ಯವಹಾರೋ ಯುಕ್ತ. ಲೋಕದಲ್ಲಿ ಏನು ವ್ಯವಹಾರ ಇದೆ, ಇದು ಸಾದೃಶ್ಯದಿಂದ ಹಾಗೆ ನಡೀತಾ ಇದೆ, ಅದೇ ಇದು ಅಂತ ಇಲ್ಲ. ಒಂದು ಎಲ್ಲ ಕಣ ಕಣಕ್ಕೆ ಸತ್ತೋಗ್ಬಿಡತ್ತೆ, ಈ ವ್ಯವಹಾರವೆಲ್ಲ ಹೋಲಿಕೆ ಇಟ್ಕೊಂಡು ಮಾಡಿದ್ದೆ ಹೊರತು ಅದೇ ಅಲ್ಲ ಅಂತ ಏನು ಹೇಳಿದ್ಯಲ್ಲ, ಅದು ಸರಿಯಲ್ಲ. ನೋಡಿದವರು ಹಾಗಿದ್ದಾರೆ, ಇವ್ರು ಬೇರೆ, ಅಲ್ಲಿ ಬಂದವರೆಲ್ಲ ಬೇರೆ, ನೆನ್ನೆ ಬಂದವ್ರು ಬೇರೆ ಅಂದ್ಬಿಟ್ರೆ ಆಮೇಲೆ ವ್ಯವಹಾರ ಮಾಡೋದಾಗ. ಈಗ ಇಲ್ಲಿ ಪರಮಾರ್ಥ ದೃಷ್ಟಿ ಒಂದು, ಲೋಕ ವ್ಯವಹಾರ ದೃಷ್ಟಿ ಇನ್ನೊಂದು. ಲೋಕ ವ್ಯವಹಾರ ದೃಷ್ಟಿಯಿಂದ ಹೇಗೆ ವ್ಯವಹಾರ ನಡೀತಾ ಇದೆಯೋ ಹಾಗೆ ಸ್ವೀಕಾರ. ಪರಮಾರ್ಥ ದೃಷ್ಟಿಯಿಂದ ಜ್ಞಾನ, ಸರಿಯಾದ ಜ್ಞಾನ. ಅದು ಮುಂದೆ ಹೇಳ್ತಾರೆ ಭಾಷಿಕರು ಹೇಗಿರಬೇಕು ವ್ಯವಹಾರ ಅಂತ, ಭಾಳ ಚೆನ್ನಾಗಿದೆ. ಈ ಮುಂದಿನ ವಾಕ್ಯವನ್ನು ನೀವು ಸರಿಯಾಗಿ ಇಟ್ಕೋಬೇಕು. ತದ್ಭಾವ ಅವಗಮ ತತ್ಸದೃಶ ಭಾವ ಅನವಗಮಾಚ. ತದ್ಭಾವ ಅವಗಮ ತತ್ಸದೃಶ
ತತ್ಸದೃಶಭಾವ ತತ್ಸದೃಶಭಾವ ಅನವಗಮಾಚ್ಯ ಅದರ ಥರ ಇದಿದೆ ಅಂತಿರಲ್ಲ ಅದೇ ಇದು ಅಂತ ಅನುಭವಕ್ಕೆ ಬಂದ್ರೆ ಅದರ ಥರ ಅಂತಾರೆ. ನೆನ್ನೆ ನೋಡಿದ ಥರ ಮನೆ ಇದು, ನೆನ್ನೆ ನೋಡಿದ ಮನೆ ಸತ್ತೋಗ್ಬಿಡ್ದು, ಈ ಮನೆ ಬೇರೆ ಅಂತ ಅಂದ್ಬಿಟ್ರೆ ಅದರ ಥರ ಅದರ ಥರ ಅಂತಂದ್ರೆ ಈ ಸಾದೃಶ್ಯ ಬುದ್ಧಿ ವ್ಯವಹಾರ ಪ್ರಯೋಜನ ಇಲ್ಲ, ವ್ಯವಹಾರ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದೇ ಅಂತ ನಮ್ಗೆ ಕಾಣಿಸ್ತಾ ಇದೆ ಅನುಭವಕ್ಕೆ, ನೆನ್ನೆ ನೋಡಿದ ವ್ಯಕ್ತಿನೇ ಇವತ್ತು ನೋಡ್ತಾ ಇದ್ದೀವಿ ಅಂತ. ಅದ ತರಹ ಅದ ತರಹ ಅಂದ್ರೆ ವ್ಯವಹಾರ ಹೇಗೆ ಮಾಡೋದು ಹೇಳ್ರಿ? ಅಂಗಡಿಯಿಂದ ಹಣ್ಣು ತಗೊಂಡು ಮನೆಗೆ ಬಂದರೆ ಅಂಗಡಿ ತಗೊಂಡು ಹಣ್ಣೆ ಬೇರೆ, ಮನೆ ತಂದದ್ದು ಅದರ ತರಹ ಇರೋದು ಅದು ಬೇರೆ ಅಂತ ಅಂದ್ಬಿಟ್ರೆ ಏನು ಮಾಡೋದು? ಕ್ಷಣ ಕ್ಷಣ ಬೇರೆ ಬೇರೆ ಅಂತ ಅಂದ್ಬಿಟ್ರೆ ಆ ಕ್ಷಣ ಕ್ಷಣ ಬೇರೆ ಬೇರೆ ಅನ್ನೋದು ವ್ಯವಹಾರ ಉಪಯೋಗ ಆಗಲ್ಲ. ಪರಮಾರ್ಥ ದೃಷ್ಟಿ ನೋಡೋಣ, ವಿಚಾರ ಮಾಡೋಣ ಅದು ಹೇಗಾಗತ್ತೆ ಅಂತ. ಆದ್ರಿಂದ ಪ್ರಪಂಚದಲ್ಲಿ ಒಂದೇ ಅಂದರೆ ಅದೇ ಅಲ್ಲ, ಬೇರೆ ಅಂದರೆ ಬೇರೆನೆ, ಅದೇ ತರಹ ಇದಿದೆ ಅಂತ. ಆ ಥರ ವ್ಯವಹಾರ ಯಾವುದೂ ಮಾಡೋಕ್ಕಾಗಲ್ಲ. ಸತ್ಸದೃಶ ಭಾವ ಅದಕ್ಕೆ ತರಹ ಇದೆ ಅನ್ನೋದು ನಮ್ಗೆ ಅನುಭವಕ್ಕೆ ಬರ್ತಾ ಇಲ್ಲ. ಅದೇ ಇದು ಅಂತ ನಮಗದ ನೆನ್ನೆ ನೋಡಿದ ತರಹ ಇವ್ನು ಕಾಣಿಸ್ತಾ ಇದ್ದಾನೆ ಇವ್ನು ಬೇರೆ ಅಂತ ಅಂದ್ಬಿಟ್ರೆ ವ್ಯವಹಾರ ಮಾಡೋದ ಆಗೋದೇ ಇಲ್ಲ. ಅವ್ನು ಬಟ್ಟೆ ಕೊಡೋಕೆ ಬರಲ್ಲ, ಅವನದು ಅಂತ ಇಟ್ಕೊಳಕ್ಕೆ ಬರಲ್ಲ, ಅದನ್ನು ಬಹಳ ಕಷ್ಟ ಆಗುತ್ತೆ. ಈಗ ಭಾಷ್ಯಕಾರರು ಒಂದು ವಾಕ್ಯ ಬರೀತಾರೆ, ಈ ವಾಕ್ಯ ನೋಡಿ ಬಹಳ ಸೂಕ್ಷ್ಮ ಯೋಚನೆ ಮಾಡಿದೆ. ಒಂದು ಪಕ್ಷ ಆಗಬಹುದು ಹೊರಗಿನ ವಿಷಯದಲ್ಲಿ ಇಲ್ಲ. ಭವೇರಬಿ ಕದಾಚಿತ್ ಬಾಹ್ಯ ವಸ್ತುನಿ ಸಂದೇಹೋಪಿ ನ ಕದಾಚಿತ್ ಭವತಿ ಸೇವಾಹಂ ಸ್ಯಾಂ ತತ್ ಸದೃಶೋ ವಾ ಇತಿ. ಇದು ಭಾಷ್ಯಕಾರರು ಬೌದ್ಧರ ವಾದದಲ್ಲಿ ಸ್ವಲ್ಪ ಒಪ್ಕಂಡ ಹೇಳಿದ್ದಾರೆ. ಹೊರಗಿನ ವಿಷಯ ತನಗಿಂತ ಹೊರಗಿನ ವಿಷಯದಲ್ಲಿ ಕಣೆ ಕಣೆ ಬದಲಾಯಿಸತ್ತೆ ಅನ್ನೋದು ಒಂದು ದೃಷ್ಟಿಯಿಂದ ಈಗಿನ ವಿಜ್ಞಾನ ದೃಷ್ಟಿಯಲ್ಲಿ ಅಂಗೀಕಾರ ಇದೆ. ವ್ಯವಹಾರಕ್ಕೆ ಅದೇ ಇದ್ದೀವಿ, ಅದಕ್ಕೆ ನಾವು ಪರಿಣಾಮ ನಿತ್ಯತ್ವ ಅಂತೀವಿ. ಪರಿಣಾಮ ನಿತ್ಯತ್ವ ಅಂದ್ರೆ ನಾವು ಬದಲಾಯಿಸಿದ್ರು ಅದೇ ಅಂತ ಇಟ್ಕೊಳ್ಳೋದೆ ಪರಿಣಾಮ ನಿತ್ಯ. ಈಗ ಅದೇ ಊರು ಬದಲಾಯಿಸಿದೆ, ಅದೇ ಮನೆ ಬದಲಾಯಿಸಿದೆ, ಅದೇ ದೇಹ ಬದಲಾಯಿಸಿದೆ, ಬದಲಾಯಿಸಿದ್ರು ಅದೇನೋ ಬುದ್ಧಿ ಬರುತ್ತೋ ಇಲ್ವೋ, ಅದಕ್ಕೆಲ್ಲ ನಮ್ಮ ವೇದಾಂತದಲ್ಲಿ ಪರಿಣಾಮಿನಿ. ನಾಗರಾಜನವರು ಅವತ್ತು ನೋಡಿದವರೇ ಇವತ್ತು ಇಲ್ಲ ಇಲ್ಲ ಇವ್ರು ಬೇರೆ ಅವತ್ತು ಬೇರೆ, ಅವ್ರ ಥರ ಇದ್ದಾರೆ ಇವರು ಅಂತ ಅಂದ್ಬಿಟ್ರೆ ಆಯಿತು, ನಿಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ನಿಮ್ಮ ಮನೆಯವರು ಅಷ್ಟೇ, ನಿಮ್ಮ ಮನೆಯವರು ಬೇರೆ ಇವ್ರು ಬೇರೆ, ಮನೆಯವರು ಥರ ಇದ್ದಾರೆ ಅಂತ ಅಂದ್ಬಿಟ್ರೆ ಮನೇನು ಮನೇನು ಈ ವ್ಯವಹಾರಕ್ಕೆ ಯಾವುದು ಉಪಯೋಗ ಆಗಲ್ಲ. ಆದ್ರೆ ಒಂದು ದೃಷ್ಟಿ ನಿಜ, ವಿಜ್ಞಾನದಿಂದ ಈ ಉಷ್ಣ ಶೀತ ಆಮೇಲೆ ಕ್ರಿಯೆಗಳು ಇವುಗಳಿಂದ ಚೇಂಜ್ ಆಗ್ತಾ ಇದೆ ಎಲ್ಲವೂ ಅನ್ನೋದು ವಸ್ತುನಿಷ್ಠವಾಗಿ ಕೇಳಿದ್ರೆ ಒಪ್ಕೋಬಹುದು. ಪ್ರತಿಯೊಂದು ಕ್ಷಣದಲ್ಲೂ ಚೇಂಜ್ ಆಗ್ತಾ ಇದೆ, ಎಲ್ಲ ಬದಲಾಯಿಸ್ತಾ ಇದೆ. ಈ ಕಾಲ ಪ್ರವಾಹ ಇದ್ದಾಗೆ ರೂಪವು ಪ್ರವಾಹ, ಗಂಧವು ಪ್ರವಾಹ, ಸ್ಪರ್ಶವು ಪ್ರವಾಹ, ಯಾವುದು ಸ್ಥಿರ ಇಲ್ಲ. ಒಪ್ಕೋಬಹುದು, ಮಾಡಿ ತೋರಿಸ್ತಾರ ಸ್ಥಿರ ಇಲ್ಲ ಅಂತ. ಪೂರ್ತಿ ಯಾವುದೂ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಒಂದು ಸ್ಥಿರ ಇದೆ, ಇನ್ನು ಬಾಕಿ ಹೊರಗಡೆದೆಲ್ಲ ಪ್ರವಾಹ ಅಂತ ಒಪ್ಕೋಬಹುದು. ಯಾಕೆ ಅಂದರೆ ಯಾವುದು ನಿಲ್ಲೋಲ್ವಲ್ಲ. ಅದನ್ನು ಇಟ್ಕೊಂಡು ಭವೇದಪಿ ಕದಾಚಿತ್ ಬಾಹ್ಯ ವಸ್ತುನಿ, ಹೊರಗಿನ ವಸ್ತು ವಿಷಯದಲ್ಲಿ ನೀನು ಹೇಳಿದ್ದು ಹೊಂದಬಹುದು, ಯಾಕೆಂದರೆ ಕ್ಷಣ ಕ್ಷಣದಲ್ಲೂ ಪ್ರತಿಯೊಂದು ಚೇಂಜ್ ಆಗ್ತಾ ಇದೆ ಅಂತ ಇಟ್ಕೊಂಡು. ವಿಪ್ರಲಂಬ ಸಂಭವ, ಹೊರಗಡೆ ಏನಾಗುತ್ತೆ ಅಂದ್ರೆ ಮೋಸ ಹೋಗ್ತೀವಿ, ಅವರೇ ಇವರು ಅಂತೇಳಿ ಯಾರೋ ಮಾತಾಡ್ತೀವಿ ಬೇರೆಯವರಾಗ್ಬಿಡ್ತಾರೆ. ಓಹೋ ಯಾಕ್ರೆ ಅವ್ರು ಹಾಗೆ ಹೇಳಿದ್ರೆ ಅಂದರೆ ಅವ್ರ ಥರ ಇದ್ರು ಇವರು ಅಂತ ಹಾಗಾಗ್ಬೋದು. ಆದರೆ ಇದು ಸಾದೃಶ್ಯ ಅಂದರೆ ಅದೇ ಮಾದರಿ ಅಂತ ನಾವು ಇಟ್ಕೊಳ್ಳೋದು. ಈಗ ಹತ್ರ ಹೋಲಿಕೆ ಇದ್ದವರು ಒಂದ್ಸಲ ಬಂದು ಹೋಗಿ ಇನ್ನೊಬ್ಬರು ಬಂದರೆ ಅವರೇನೋ ಅವ್ರ ಅಲ್ವೇ ಸಂದೇಹ ಬಂದ್ಬಿಡುತ್ತೆ, ಮೋಸ ಆಗ್ಬಿಡುತ್ತೆ. ವಿಪ್ರಲಂಬ ಅಂದ್ರೆ ಮೋಸ, ಮೋಸ ಆಗುವ ಸಂಭವ ಇರೋದಿಲ್ಲ. ನಂದು ಆಗುದು ಬಾಚು ಅರುಣಣ್ಣ ಕಿರಣ. ಓ ಬೇಕಾದಷ್ಟು ಅರುಣಣ್ಣ ಕಿರಣ ಬಟ್ಟೆಗಳು, ನನ್ನ ಬಟ್ಟೆನೋ ನಿನ್ ಬಟ್ಟೆನೋ ಗೊತ್ತಾಗ ಎಲ್ಲ ಕಡೆ ಹೊರಗಡೆ ವಸ್ತುವಿನಲ್ಲಿ ಮೋಸ ಹೋಗುವ ಸಂಭವ ಇರೋದ್ರಿಂದ ಬದಲಾವಣೆ ಆಗತ್ತೆ ಅನ್ನೋದನ್ನು ಒಪ್ಕೋಬಹುದು ಅಂದ್ರು. ಸೈನ್ಸ್ನವರು ಒಪ್ಕೊಂಡಿದ್ದಾರೆ, ಬೌದ್ಧರು ಒಪ್ಕೊಂಡಿದ್ದಾರೆ, ಪ್ರಪಂಚದವರು ಬದಲಾಯಿಸತ್ತೆ ಅಂತ ಒಪ್ಕೊಂಡಿದ್ದಾರೆ. ಆದರೂ ವ್ಯವಹಾರಕ್ಕೆ ಅದೇ ಇದು ಅಂತ ಇಟ್ಕೊಂಡಿದ್ದಾರೆ. ನಾನು ಇದ್ದ ಹಾಗೆ ಇದನ್ನೇನು ಮಾಡಿಕೊಂಡೆ, ನಾವು ನಮ್ಮೆಲ್ಲ ಡ್ರೆಸ್ ಮಾಡ್ಕೊಳ್ಳೋದು, ನಾವು ಎಲ್ಲ ಚೇಂಜ್ ಆಗ್ಬಿಟ್ಟಿದ್ವಿ, ಎಲ್ಲ ಹೋಗ್ಬಿಟ್ಟಿದ್ದೀವಿ, ಯಾರು ಡ್ರೆಸ್ ಮಾಡ್ಕೊಳ್ಳೋದು ಅಂತ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಾನೆ ನಾವು ಇಟ್ಕೊಂಡಿರೋದು ನಮ್ಮನ್ನ. ಹೌದೌದು ಭಾಳ ಚೆನ್ನಾಗಿದೆ ಅದೇ ಅದಕ್ಕೆ ಮೇಲೆ
ಡೈಂಗ್ ಬೇರೆ ಮಾಡ್ಕೋತಾರೆ, ಬಿಳಿಯಾಗಿರುತ್ತೆ, ಚೆಕಪ್ ಆಗ್ಬೇಕು. ಆಗಲ್ಲ, ಅದೇನಾಗುತ್ತದೆ, ಕಪ್ಪಾಡಿದ್ರು ಮತ್ತೆ ಹುಟ್ಟತ್ತಲ್ಲ, ಆ ಬುಡದಲ್ಲಿ ಬಿಳಿಯಾಗತ್ತೆ, ತುದಿಯೆಲ್ಲ ಕಪ್ಪಾಗಿರುತ್ತೆ, ಅದೊಂದು ಅಸಹ್ಯ, ಅದು ನೋಡೋಕ್ಕೂ ಆಗಲ್ಲ. ಹೀಗೆ ಪ್ರಪಂಚದಲ್ಲಿ ಬದಲಾವಣೆಯನ್ನು ನಿತ್ಯ, ಅದನ್ನು ಬೌದ್ಧ ಹೇಳಿದ್ರು ಸರಿ, ವಿಜ್ಞಾನಿಗಳು ಹೇಳಿದರು ಸರಿ, ವೇದಾಂತ ಹೇಳಿದರು ಸರಿ. ಆದರೆ ಒಂದು ಹೇಳಿದರು ಈ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕದಾಚಿತ್ ಆದರೆ ಉಪಲಬ್ಧರಿ, ಉಪಲಬ್ಧರಿ ತೂ ಒಂದಿರಬೇಕಲ್ಲ, ತೂ ಬಿಟ್ಟೋಗಿದೆ ಇದೆ, ಸಂದೇಹೋಪಿನ ಕದಾಚಿತ್ ಭವತಿ, ಅನುಭವಿಸುವ ಜ್ಞಾನ ಇದೆಯಲ್ಲ ಉಪಲಬ್ಧ ಅಂತ ಅರಿತುಕೊಳ್ಳೋನು, ಅರಿತುಕೊಳ್ಳೋ ಜ್ಞಾನ ಮಾತ್ರ ಚೇಂಜ್ ಆಗಿಲ್ಲ. ಚೇಂಜ್ ಆಗ್ತಾ ಇರೋ ದೃಶ್ಯ ಪ್ರಪಂಚವೇ ಹೊರತು ದ್ರಷ್ಟೃವಾದ ಉಪಲಬ್ಧರು ಅವ್ರಿಗೆ ಅರಿಯುವಾತನು ಅವನೇ ನಾನೋ ನಾನು ಬೇರೆನೋ ಅವತ್ತು ಆ ಥರ ಸಂದೇಹ ಬರೋದೇ ಇಲ್ಲ ಯಾರಿಗೂ. ತಾನು ಅರಿಯುವವನು ತಾನು ಅದೇನು ನಿಶ್ಚಿತ ಜ್ಞಾನ ಇರೋದ್ರಿಂದಲೇ ಆ ಹೊರಗಿನ ಬದಲಾವಣೆಯನ್ನು ಗುರುತಿಸೋಕ್ಕಾಗತ್ತೆ. ತಾನು ಬದಲಾಯಿಸ್ಬಿಟ್ರೆ ಬದಲಾವಣೆನೂ ಗೊತ್ತಾಗಲ್ಲ. ಆದ್ದರಿಂದ ತನ್ನ ಅನುಭವದ ಸ್ವರೂಪ ಏನಿದೆ, ಅರಿವಿನ ಸ್ವರೂಪ, ಅದು ಮಾತ್ರ ಅಲ್ಲಿ ಸಂದೇಹ ಬರೋದಿಲ್ಲ. ಸಂದೇಹೋಪಿನ ಕದಾಚಿತ್ ಭವತಿ, ಸಂದೇಹವೇ ಬರೋದಿಲ್ಲ. ಸಹೇವಾಹಂಸ್ಯಾಂ ತತ್ ಶುಭ, ಆವತ್ತೇ ನಾನೋ ಈ ಬೇರೆ ನಾನೋ ಅಂತ ಸಂದೇಹವೂ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ನಾನೇ ಈಗಿರೋದು, ಹುಟ್ಟಿದ ನಾನು 90 ವರ್ಷ ಆದರೂ ಅದೇ ನಾನು, ನಾನು ಅನ್ನೋ ರೂಪದಲ್ಲಿ ಅದೇನೋ ಅಲ್ವೋ, ಅದ್ರ ಹಾಗಿರೋ ನಾನೋ, ಆ ಥರ ಬರೋದೇ ಇಲ್ಲ. ಏಕತ್ವ ಅನ್ನೋ ನಿತ್ಯ, ಅದನ್ನೇ ಭಾಷೆ ಕರ್ತಾರೆ. ಏವಾಹಂ ಪೂರ್ವೇದ್ಯು ರುದ್ರಾಕ್ಷಂ ಸ ಏವಾಹಂ ಅದ್ಯ ಸ್ಮರಾಮಿ ಇತಿ. ನಿಶ್ಚಿತ ತದ್ಭಾವೋಪಲಂಭಾತ್, ಯಾವ ನಾನು ನೆನ್ನೆ ನೋಡಿದ್ದನೋ ಅದೇ ನಾನೇ ಇವತ್ತು ನೆನೆಸ್ಕೋತಾ ಇದ್ದೀನಿ ಅಂತ. ಅಲ್ಲಿ ನಾನೇ ಬದಲಾಗ್ಬಿಟ್ರೆ ನೆನಪೇ ಬರೋದಿಲ್ಲ. ನೆನ್ನೆ ನೋಡಿದ ನಾನೇ ಇವತ್ತು ನಾನು ಅಲ್ಲದೆ ಹೋಗ್ಬಿಟ್ರೆ ನೆನಪು ಮಾಡ್ಕೊಳ್ಳೋದು ಹಾಗೆ. ವಿಷಯದಲ್ಲಿ ಬದಲಾವಣೆ ಆಗತ್ತೋ ಅನ್ನೋ ಭಾಷ್ಯಕಾರರ ಅಂಗೀಕಾರ ವ್ಯಾವಹಾರಿಕವಾಗಿ ಪೂರ್ತಿ ಒಪ್ಪದೆ ಹೋದರೂ ಒಪ್ಕೊಂಡಿದ್ದಾರೆ. ಯಾಕಂದರೆ ಎರಡು ಅಂಶ ಇದೆ ಅದರಲ್ಲಿ. ಒಂದು, ಹೊರಗಿನ ಬದಲಾಯಿಸ್ತಾ ಇದ್ಮೇಲೆ ಅದು ವೈರಾಗ್ಯ ಬರಬೇಕಾ, ಬಿಟ್ಟಿಸ್ಕೊಂಡು ಹೋಗ್ಬಾರ್ದು. ಹೇಗಿದ್ರೂ ನಾಶವಾಗತ್ತೆ, ಹೇಗಿದ್ರೂ ಬದಲಾವಣೆ ಆಗತ್ತೆ, ಹೇಗಿದ್ರೂ ಸಾಯತ್ತೆ. ಸಾಯೋದು, ಬದಲಾವಣೆ ಆಗೋದು, ಗಲೀಜಾಗಿರೋದು, ಹೊರಗಡೆ ದೃಶ್ಯದಲ್ಲಿ ಅಚೇತನವಾಗಿರೋದು ನಿತ್ಯ ಅದ. ಅದು ಬೌದ್ಧರವಾದ ನಾವು ಅಂಗೀಕಾರ ಮಾಡಿದರೆ ಯಾತಕ್ಕೆ, ವೈರಾಗ್ಯಕ್ಕೆ ದೃಶ್ಯ ಪ್ರಪಂಚ ಚೇಂಜ್ ಆಗ್ತಾ ಇದೆ ಒಪ್ಕೋಬೋದು. ವ್ಯವಹಾರದಲ್ಲಿ ಅಷ್ಟು ಚೇಂಜ್ ಒಪ್ಕೊಂಡ್ಬಿಟ್ರೆ ವ್ಯವಹಾರ ಮಾಡೋಕ್ಕಾಗಲ್ಲ. ತರಕಾರಿ ತರೋಕೆ ಹೋದವನು ತರಕಾರಿ ತಗೊಳ್ಳುವಾಗ ಒಂದು, ಮನೆಗೆ ಬಂದರೆ ಬೇರೆ ತರಕಾರಿ ಅಂದ್ಬಿಟ್ರೆ ಎಂಥದ್ದು ಆಗ್ಬಿಡುತ್ತೆ. ನೆನ್ನೆ ಇವತ್ತು ಬೇರೆ ಬೇರೆ ವಸ್ತು ಅಂತ ಅದು ವ್ಯವಹಾರದಲ್ಲಿ ಅದೇ ಇದು ಅಂತ. ಅದನ್ನೇ ನಾನು ಏನು ಹೇಳಿದೆ, ಪರಿಣಾಮಿ ನಿತ್ಯ, ಅದೇ ಜಾಗವೇ ಇದು, ಅದೇ ಬೆಂಗಳೂರು, ಅದೇ ಮನೆ, ಅದೇ ಇದು ಅನ್ನುವಂಥ ಒಂದು ಬುದ್ಧಿ ವ್ಯಾವಹಾರಿಕವಾಗಿ ಒಪ್ಕೋತೀವಿ. ಬೌದ್ಧರ ಪಕ್ಷವನ್ನು ಒಪ್ಕೋತೀವಿ ವೈರಾಗ್ಯಕ್ಕೆ. ಪರಮಾರ್ಥ ದ್ರಷ್ಟೃ ಮಾತ್ರ ಚೇಂಜ್ ಆಗ್ತಾ ಇಲ್ಲ, ಅರಿಯುವಾತನು ಅವನೇ ಅನ್ನೋದು ಅನುಭವ. ಅವನು ಬದಲಾಯಿಸಿದ್ದು ಯಾರು ನೋಡೋಕ್ಕಲ್ಲ, ಬದಲಾಯಿಸಿ ನೋಡಬೇಕಾದ್ರೆ ಇನ್ನೊಂದು ಅರಿಯಬೇಕು, ಅದಾದರೂ ಬದಲಾವಣೆ ಇಲ್ಲ ಅಂತ ಹೇಳ್ಕೋಬೇಕು. ಯಾವ್ಯಾವುದು ಬದಲಾವಣೆಯನ್ನು ಅನುಭವಿಸ್ತಾ ನೋಡ್ತಾ ಇದ್ದಾನೋ ಅವನೊಬ್ಬ ಬದಲಾವಣೆ ಇಲ್ಲದವನು ಅನ್ನೋದು ಅನುಭವಾನುಸಾರಿಯಾದ ಯುಕ್ತಿ. ಈಗ ಅವು ಹರಿತಾ ಇರೋ ಹೊಳೆ ನೋಡೋನು ದಡದಲ್ಲಿ ಕೂತ್ಕೊಂಡು ಅವನು ಹರಿತಾ ಇರೋಲ್ಲ, ಅವನು ಹೊರೆದು ಬಿಟ್ರೆ ಸ್ಟೇಷನ್ ಮಾಸ್ಟರ್ ರೈಲ್ ಜೊತೆಲಿ ಹೋಗ್ಬಿಟ್ರೆ ಸ್ಟೇಷನ್ ಮಾಸ್ಟರ್ ಇರಲ್ಲ. ಹಾಗೆ ನಾವು ಪ್ರಪಂಚದ ಎಲ್ಲ ವಿಕಾರಗಳನ್ನು ನೋಡುವ ನಾನು ಒಂದೇ ಸ್ವಭಾವದವನು ಅಂತ ಯುಕ್ತಿಗೂ ಅನುಭವಕ್ಕೂ ಹೊಂದತ್ತೆ. ಆ ಸ್ವರೂಪ ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಬೇರೆ. ಅದನ್ನೇ ಭಾಷ್ಯಕಾರರು ಭಾಳ ಜನ ಹೇಳಿದ್ದಾರೆ. ಏವಾಹಂ ಪೂರ್ವೈದ್ಯು ರುದ್ರಾಕ್ಷಂ ಸ ಏವಾಹಂ ಅದ್ಯ ಸ್ಮರಾಮಿ ಇತಿ. ನಿಶ್ಚಿತ ತದ್ಭಾವೋಪಲಂಬಾತ್, ನಿಶ್ಚಿತವಾಗಿ ಅದೇ ನಾನು ಅನ್ನೋದು ಅನುಭವಕ್ಕೆ ಬರ್ತಾ ಇರುವಾಗ ನಾನು ನನ್ನ ಅರಿವಿನ ಸ್ವರೂಪದಲ್ಲೂ ಅನುಭವಿಸುವನು ನಾನು ಬದಲಾಗ್ಬಿಟ್ಟಿದ್ದೀನಿ ಅಂತೇಳಿ ಹೇಳೋಕೆ ಬರಲ್ಲ. ಒಂದೊಂದು ಸಲ ಬದಲಾವಣೆಯಲ್ಲಿ ಅಧ್ಯಾಸಿ ಆದರೆ ನಾನು ಬದಲಾವಣೆ ಆಗಿದ್ದೀನಿ ಅಂತ ಹೇಳ್ತಾನೆ. ಅಧ್ಯಾಸಿಂದೇನೋ ಅದನ್ನು ಅಧ್ಯಾಸ ಮಾಡಿಕೊಂಡು ಈ ದೇಹಿಂದಿಯಲ್ಲೂ ಬದಲಾವಣೆ ಆಗಿದೆ, ಅದೇ ನಾನು ಮಾಡಿಕೊಂಡು ನಾನು ಬದಲಾವಣೆ ಆಗಿಬಿಟ್ಟಿದ್ದೀನಿ ಕಣ್ರಿ, ಆ ನಾನು ಬೇರೆ, ಈ ನಾನು ಬೇರೆ ಅಂತಂತಾನೆ. ಆದರೆ ಆ ನಾನು ಈ ನಾನು ಹೇಳೋದಕ್ಕೆ ಯಾವ ಇನ್ನೊಂದು ಅನುಭವ ಸಪೋರ್ಟ್ ಇದೆಯೋ ಎರಡು ಬೇರೆತೆ, ಅದು ಬದಲಾವಣೆ ಆಗಿದೆ, ಅದೊಂದು ಸೂಕ್ಷ್ಮ. ತಸ್ಮಾರಪಿ ಅನುಪಮನ್ನೋ ವೈಶೇಷಿಕ ಸಮಯ, ವೈನಾಶಿಕ ಸಮಯ. ಆದ್ದರಿಂದ ಪೂರ್ಣ ವೈನಾಶಿಕ, ಅದು ಅರ್ಧ ವೈನಾಶಿಕ, ಯಾರೋ ವೈಶೇಷಿಕರು, ವೈಶೇಷಿಕರು ಅರ್ಧ ವೈನಾಶಿಕರು, ಇವರು ಪೂರ್ಣ ವೈನಾಶಿಕರು.
ಆದ್ರಿಂದ ಇದು ಅನುಭವ ಯುಕ್ತಿಗಳಿಗೆ ಹೊಂದುವುದಿಲ್ಲ. ವಿಜ್ಞಾನವಾದಿ ಪುನರ್ವಿನಾಶಿಕ ಅಲ್ಲ, ಶೂನ್ಯವಾದಿ ಪುನರ್ವಿನಾಶಿಕ ಅಲ್ಲ, ವಿನಾಶವಾಗತ್ತೆ ಅಂತ ಅಷ್ಟೇ ವಿನಾಶಿಕ ಅಂದ್ರೆ. ಅಂದ್ರೆ ಅವರು ಶೂನ್ಯ ಅಂದ್ರೆ ಏನು ಇಲ್ಲವೇ ಇಲ್ಲ ಅಂತ ಹೇಳೋರು, ಅದು ಬೇರೆ. ಶೂನ್ಯವಾದಿ ಪಕ್ಷವನ್ನು ಹೆಚ್ಚಿಗೆ ಹೇಳೋದೆ, ಏನು ಇಲ್ಲ ಅಂತಂದ್ರೆ ಅವನಿಗೆ ನೆಲೆನೇ ಇಲ್ಲ, ಆಸ್ಪದವಿಲ್ಲ. ಬಂದೇ ಮಾತಾಡ್ತಾರಲ್ಲ, ಆಸ್ಪದವಿಲ್ಲದೆ ಕಲ್ಪಿತ ಅಂತ ಹೇಳೋದು ನಿಮ್ಗೆ ಅಧಿಕಾರ ಇಲ್ಲ. ಹಾಗೆ ಹೇಳಕ್ ಹೋದ್ರೆ ಕಲ್ಪಿತವೇ ಸತ್ಯ ಆಗ್ಬಿಡುತ್ತೆ. ಇನ್ನೊಂದು ತತ್ವವನ್ನು ತಿಳ್ಕೊಳ್ಳದೆ ಇರೋ ಕಾಣಿಸ್ತಾ ಇರೋ ಸುಳ್ಳು ಅಂತ ಹೇಳಿದ್ರೆ ಅದು ಸರಿ ಆಗಲ್ಲ. ಆ ತತ್ವ ತಿಳ್ಕೊಳ್ಳೋದೇ ಸತ್ಯ ಅಂತ ಅಯ್ಯೇ ಆಗುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಓಂ ನಾಸತೋ ದೃಷ್ಟತ್ವಾತ್, ಓಂ ನಾಸತೋ ದೃಷ್ಟತ್ವಾತ್, ಓಂ ನಾಸತೋ ದೃಷ್ಟತ್ವಾತ್ ಅಸತಃ ಅದೃಷ್ಟತ್ವಾತ್. ಈಗ ಇದು ಈ ಸೂತ್ರ ಇದೆಯಲ್ಲ, ವಿಜ್ಞಾನವಾದಿಗಳಿಗೆ ಕಾರ್ಯಕಾರಣ ಭಾವ ಹೊಂದಲ್ಲ ಅನ್ನೋಕ್ಕೋಸ್ಕರ ಬಂದಿರೋ ಸೂತ್ರ. ಈಗಿನ ವಿಜ್ಞಾನಿಗಳಿಗೂ ಬೌದ್ಧರಿಗೂ ಇಬ್ಬರಿಗೂ ಹೊಂದಲ್ಲ ಅಂತ ಇಬ್ಬರಿಗೂ ಸಮಾನವಾಗಿ ಹೇಳಿದ್ದಾರೆ. ಆದರೆ ನಮ್ಮ ಯುಕ್ತಿಯನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ, ನೋಡಬೇಕು ಏನು ಹಾಗೆ ಹೇಳಿದ್ದಾರೆ. ಇತಶ್ಚ ಅನುಪಪನ್ನೋ ವೈನಾಶಿಕ ಸಮಯ, ವೈನಾಶಿಕ ಅಂದ್ರೆ ಕ್ಷಣಕ ವಿಜ್ಞಾನಿ ಬೌದ್ಧರು, ಸಮಯ ಅಂದ್ರೆ ಶಾಸ್ತ್ರ. ವೈನಾಶಿಕ ಶಾಸ್ತ್ರ ಬೌದ್ಧ ಶಾಸ್ತ್ರವು ಈಗಲೂ ಈ ಕಾರಣದಿಂದಲೂ ಯುಕ್ತಿಗೆ ಅನುಭವಕ್ಕೆ ಹೊಂದುವಂತಹದ್ದಲ್ಲ. ಇತಶ್ಚ ಕಾರಣ ವೈನಾಶಿಕ ಸಮಯ ಅನುಪಪನ್ನ ವಕ್ಷಮಾಣ ಪರಾಮರ್ಶ. ಇತಃ ಅನ್ನೋದು ಅಸ್ಮಾತ್ ಅನ್ನೋದಕ್ಕೆ ಇತಃ ಅನ್ನೋದು ಪಂಚಮಿ. ಅಸ್ಮಾತ್ ಕಾರಣಾದ ಅನುಪಪನ್ನೋ ವೈನಾಶಿಕ ಸಮಯ. ಯತಃ ಯತಃ ಸ್ಥಿರಂ ಅನುಯಾಯಿ ಕಾರಣಂ ಅನುಭ್ಯವಗಚ್ಚತಾಂ, ಸ್ಥಿರಂ ಅನುಯಾಯಿ ಕಾರಣಂ ಅನುಭ್ಯವಗಚ್ಚತಾಂ ಅಭಾವಾತ್ ಭಾವೋತ್ಪತ್ತಿಃ ಇತ್ಯೇತದ ಆಪದ್ಯತೆ, ಅಭಾವಾತ್ ಭಾವೋತ್ಪತ್ತಿಃ ಇತ್ಯೇತದ ಆಪದ್ಯತೆ. ಈಗ ಕಾರ್ಯ ಕಾರಣ ಅಂತ ಎರಡು ಪದಾರ್ಥಗಳನ್ನ ಇಟ್ಕೊಂಡು, ಅಂದ್ರೆ ಒಂದು ಕಾರಣಾವಸ್ಥೆಯ ಸ್ವರೂಪ, ಕಾರ್ಯಾವಸ್ಥೆಯ ಸ್ವರೂಪ. ಹಾಲು ಕಾರಣಾವಸ್ಥೆಯ ಸ್ವರೂಪ, ಮೊಸರು ಕಾರ್ಯಾವಸ್ಥೆಯ ಸ್ವರೂಪ. ಎರಡಕ್ಕೂ ಒಂದು ಅನುಯಾಯಿ ಜೊತೆಯಲ್ಲಿ ಬರುತ್ತಾ ಇರೋದು ಒಂದು ಒಪ್ಕೊಳ್ಳದೆ ಹೋದ್ರೆ ಕಾರ್ಯಕಾರಣ ಭಾವ ಆಗಲ್ಲ. ಅವಾಗ ಏನಾಗುತ್ತೆ, ಭಾವಾದ್ ಭಾವೋತ್ಪತ್ತಿ. ಅವಾಗ ಸ್ಥಿರವಾದ ಅನುಯಾಯಿ ಕಾರಣ ಅಂದ್ರೆ ಅನುಸರಣೆ ಮಾಡೋದು ಅನ್ವಯಿ ಅಂತ ಅರ್ಥ, ಅನುಯಾಯಿ ಅನ್ವಯಿ. ಈಗ ಬಂಗಾರವೂ ಒಡವೆಗೂ ಒಂದು ಬಂಗಾರದ ಅನುಯಾಯಿ ಕಾಣಬೇಕು, ಅನ್ವಯಿ ಕಾಣಬೇಕು. ಯಾವ್ಯಾವ ನೋಡೋದು ಯಾವುದೋ ಅನ್ವಯ ಇಲ್ಲ, ಎಲ್ಲ ಹೊಸದ ಹೊಸದು ಬೇರೆ ಅಂದ್ಬಿಟ್ರೆ ಅವಾಗ ಏನಾಗುತ್ತೆ, ಅಭಾವಾದ್ ಭಾವೋತ್ಪತ್ತಿ. ಇಲ್ಲದೇ ಇರೋದ್ರಿಂದ ಒಂದು ಹುಟ್ಟಿದೆ ಅಂತ ಆಗುತ್ತೆ. ಏನು ಇಲ್ಲದೆ ಇರೋದು ಹೀಗೆ ಬಂದ್ಬಿಡ್ತು ಅಂತ ಆಗಾಗ್ಬಿಡುತ್ತೆ. ಆದ್ರಿಂದ ಅಭಾವಾದ್ ಭಾವೋತ್ಪತ್ತಿಯನ್ನು ಅವನು ನೇರವಾಗಿ ಹೇಳಿದಾನೋ ಇಲ್ವೋ, ಆದರೆ ಅವನ ವಾಕ್ಯದಿಂದ ಅವರು ಹಾಗರ್ಥ. ಅಭಾವದಿಂದ ಭಾವವನ್ನು ಹೇಳುವಂಥವ್ರು ನ್ಯಾಯವಾಗಿ ಯಾರ್ಯಾರು ಬದಲಾವಣೆ ಹೇಳ್ತಾರೋ, ಯಾರ್ಯಾರು ಹೊಸರಾಗಿ ಹುಟ್ಟತ್ತೆ ಅಂತ ಹೇಳ್ತಾರೋ, ಯಾರ್ಯಾರು ಶೂನ್ಯದಿಂದ ಹುಟ್ಟತ್ತೆ ಅಂತ, ಎಲ್ಲ ಅಭಾವಾದ ಭಾವೋತ್ಪತ್ತಿನೇ. ಅವರ ವಿಜ್ಞಾನವಾದಿ ಇರ್ಬೋದು, ಸಾಂಖ್ಯರು ಸಾಂಖ್ಯರನ್ನು ಬದಿಯಾರೆ. ನೀವು ಹೇಳೋಕೆ ಸತ್ಕಾರ್ಯವಾದಿಗಳು ಹೇಳ್ತು, ನೀವು ಅಸತ್ಕಾರ್ಯವಾದಿಗಳಿಲ್ಲ, ಎಲ್ಲ ಸತ್ಕಾರ್ಯವಾದಿಗಳು. ಹುಟ್ಟನ್ನು ಒಪ್ಪಿದವರಷ್ಟು ಅಸತ್ಕಾರ್ಯವಾದಿಗಳು, ಯಾಕೆಂದ್ರೆ ಹೊಸದಾಗಿ ಒಂದು ಬಂತು ಅಂದ್ರೆ ಇಲ್ಲದೇ ಇರೋದು ಏನೋ ಒಂದು ಬಂತು, ಆಕಾರ ಬಂತೋ ರೂಪ ಬಂತೋ ಏನೋ ಒಂದು ಇಲ್ಲದೇ ಇರೋದು ಬಂತು ಅಂತ ಆಗ್ಬೇಕಲ್ಲ, ಹೋಯ್ತು. ಆದ್ದರಿಂದ ಅಸತ್ಕಾರ್ಯವಾದ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲದೇ ಇರೋದು ಒಂದು ಸ್ವಲ್ಪ ಬಂದರೂ ಇದ್ದದ್ದು ಇದ್ದಾಗೆ ಇರುತ್ತೆ, ಇಲ್ಲದೇ ಇರೋದು ಬರೋದೇ ಇಲ್ಲ, ಇಲ್ಲದೇ ಇರೋದು ನನ್ನ ಕಲ್ಪನಾ ಮಾತ್ರ ಅಂದ್ರೆ ಪರವಾಗಿಲ್ಲ. ಹಂಚ್ಬೇಡ, ನಿನ್ನ ಹತ್ರ ಇರಲೇ. ದರ್ಶಯಂತಿ ಚ ಅಭಾವಾದ್ ಭಾವೋತ್ಪತ್ತಿಂ, ದರ್ಶಯಂತಿ ಚ ಅಭಾವಾದ್ ಭಾವೋತ್ಪತ್ತಿಂ ನಾನುಪಮೃತ್ಯ ಪ್ರಾದುರ್ಭಾವಾತ್, ನಾನುಪಮೃತ್ಯ ಪ್ರಾದುರ್ಭಾವಾತ್ ಇತಿ. ಈಗ ಅವರು ವಾಕ್ಯದಲ್ಲಿ ಹೇಳ್ತಾರೆ ಅಭಾವದಿಂದ ಅಭಾವೋತ್ಪತ್ತಿ ಆಗತ್ತೆ ಅಂತ, ಅವರದಲ್ಲೇ ಒಂದು ವಾಕ್ಯ ಇದೆ ದರ್ಶಯಂತಿ ಅಂದರೆ ಅವರು ತೋರಿಸ್ತಾರೆ ಅಭಾವಾದ್ ಭಾವೋತ್ಪತ್ತಿ. ಹಾಗೇನೆ ನ ಅನುಪಮೃದ್ಯ ಪ್ರಾದುರ್ಭಾವ, ಅನುಪಮೃದ್ಯ ಅಂದರೆ ಪೂರ್ವದನ್ನು ಅಳಿಸಿ ಹಾಕದೆ ನಾಶ ಮಾಡದೆ ಪ್ರಾದುರ್ಭಾವ ಅಂದರೆ ತೋರಿಕೆ ಇನ್ನೊಂದು ಹುಟ್ಟೋದು ಅನ್ನೋದು ಹೊಂದೋದಿಲ್ಲ. ಪ್ರಾದುರ್ಭಾವತೆ ಅಂದರೆ ಹುಟ್ಟತ್ತೆ, ಪೂರ್ವಾವಸ್ಥೆಯನ್ನು ನಾಶಪಡಿಸದೆ ಉತ್ತರಾವಸ್ಥೆಯನ್ನು ಹುಟ್ಟೋದಿಲ್ಲ. ಅದನ್ನು ಅಭಾವಾದ್ ಭಾವೋತ್ಪತ್ತಿ, ಒಂದು ನಾಶವಾಗತ್ತೆ ಪೂರ್ವ ಕ್ಷಣದಲ್ಲಿದ್ದ ಪೂರ್ತಿ ನಾಶವಾಗತ್ತೆ. ಮೃತ್ಪಿಂಡ ನಾಶ ಆಗುತ್ತೆ, ಘಟಿಗೆ ಹುಟ್ಟುತ್ತೆ, ಮೃತ್ಯ ನಾಶ ಮೃತ್ಪಿಂಡ ಹೋಗುತ್ತೆ. ಇಲ್ಲಿ ಅವ್ರು ಹೇಳೋ ವಾದ ಅನುವಾದ ಮಾಡಿ ನೀವು ಅಲ್ಲ, ಅವರು ಹಾಲು ಪೂರ್ತಿ ಸತ್ತು ಹೋಗಿ ಮೊಸರು ಹುಟ್ಟತ್ತೆ ಅಲ್ಲ, ಅವ್ನು ಹಂಗಲ್ಲ ಆಕಾರ ಅದು ಇಲ್ವಲ್ಲ. ಕ್ಷಣಿಕ ವಿಜ್ಞಾನ ವಸ್ತು ಇನ್ ಬೇರೆ ಇಲ್ವಲ್ಲ, ಕ್ಷಣೇ ಕ್ಷಣೇ ನಶ್ಯತೆ ಅಂದ್ರೆ
ಕ್ಷಣೇ ಈಗ ಕಾರ್ಯಕಾರಣ ಭಾವದಲ್ಲಿ ಎರಡಕ್ಕೂ ಸಮಾನವಾಗಿದ್ದು ಏನಾದರೂ ಕಾಣಬೇಕು. ಇದರಲ್ಲಿ ಕಾರ್ಯಕಾರಣ ಭಾವ ಆಗೋದೇ ಇಲ್ಲ. ವಿನಷ್ಟಾಧಿಕಿಲ ಬೀಜಾತ್ ಅಂಕುರ ಉತ್ಪದ್ಯತೆ, ತಥಾ ವಿನಷ್ಟಾತ್ ಕ್ಷೀರಾತ್ ದಧಿ, ವಿನಷ್ಟಾತ್ ಮೃತ್ಪಿಂಡಾಚ ಘಟ. ಮೃತ್ಪಿಂಡವೇ ಕಾರಣ ಅಂತ ಮೃತ ಅನ್ವಯ ಏನು ಹೇಳೋದೇ ಇಲ್ಲ. ಅವ್ರು ಹೇಳ್ತಾ ಇರೋದೇ ಒಂದು ಅನ್ವಯ ಇಲ್ಲದೇ ಇರೋದಿಂದಲೇ ನಿಮ್ದು ಅಭಾವಾದ ಭಾವೋತ್ಪತ್ತಿ ಅಂತ ಎಲ್ಲ ಸತ್ತೋಗ್ಬಿಡತ್ತೆ. ನಾಶವಾದ ಬೀಜದಿಂದಲೇ ಮೊಳಕೆಯನ್ನು ಹುಟ್ಟತ್ತೆ. ಇನ್ನು ಬೀಜ ಇರೋಲ್ಲ, ಅಲ್ಲಿ ಬೀಜನೂ ಇರಲಿ ಮೊಳಕೆನೂ ಇರಲಿ ಅಂದರೆ ಎರಡು ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಾಶವಾದ ಹಾಲಿನಿಂದಲೇ ಮೊಸರು ಹುಟ್ಟತ್ತೆ. ಹಾಲು ಇರಲಿ ಕಂಡ್ರೆ ಮೊಸರು ಇರಲಿಂದ ಇರೋಲ್ಲ, ಒಂದು ನಾಶವಾಗಬೇಕು ಇನ್ನೊಂದು ಹುಟ್ಟಬೇಕು, ಅದನ್ನು ಎರಡೂ ಪೂರ್ತಿ ಇರೋದಿಲ್ಲ. ಮೃತ್ಪಿಂಡ ಹಚ್ಚ ಘಟ, ಮೃತ್ಪು ಮಣ್ಣಿನ ಮುದ್ದೆನೂ ನಾಶವಾಗತ್ತೆ, ಗಡಿಗೆ ಹುಟ್ಟತ್ತೆ, ನಾಶವಾಗದೆ ಹುಟ್ಟೋದು. ಶುರು ಆಯ್ತಪ್ಪ ನಿಮ್ದು, ಅವ್ರು ಅವ್ರು ಹೇಳೋದನ್ನು ಅನುವಾದ ಮಾಡ್ರಿ ಅಂದ್ರೆ ನೀವು ವೇದಾಂತವನ್ನು ತಂದ್ಬಿಡ್ತೀರಿ. ಅವ್ರ ಕಣೆ ಅವ್ರು ಬೇರೆ ಕಾರಣ ಹೇಳೇ ಇಲ್ಲ. ಕೂಟಸ್ಥಾಚೇತ್ ಕಾರಣಾತ್ ಕಾರ್ಯ ಉತ್ಪದ್ಯೇತ, ಅವಿಶೇಷಾತ್ ಸರ್ವಂ ಸರ್ವತಃ ಉತ್ಪದ್ಯೇತ. ಸುಮ್ಮನೆ ಇರೋದೇ ಒಂದು ಕಾರಣ ಆಗ್ಬಿಟ್ರೆ ಆಕಾಶ ಸುಮ್ಮನೆ ಇದೆ ಕೂಟಸ್ಥ. ಆ ಕೂಟಸ್ಥವಾಗಿ ಏನು ಬದಲಾವಣೆ ಆಗದೆ ಏನು ವ್ಯತ್ಯಾಸವೇ ಆಗದೆ ಇರೋದ್ರಿಂದಲೇ ಎಲ್ಲ ಹುಟ್ಟೋತೆ ಅಂತ ಆಗ್ಬಿಟ್ಟೆ. ಕಾರ್ಯ ಹುಟ್ಟತ್ತೆ ಅಂದರೆ ಯಾವ್ದು ಬೇಕಾದ್ರೂ ಯಾವ್ದನ್ನ ಹುಟ್ಟಬಹುದು, ಸುಮ್ಮನೆ ಇರೋತಾನೆ. ಸುಬ್ಬನೆ ತಾನೇ ತಾನಾಗಿರುವ ವಸ್ತುವಿನಿಂದ ಎಲ್ಲ ಹುಟ್ಟತ್ತೆ ಅಂದರೆ ಎಲ್ಲ ತಾನೇ ತಾನೇ ಎಲ್ಲ ಯಾವ್ದು ಯಾವ ಬೇಕಾದ್ರೂ ಹುಟ್ಟಬಹುದು. ಕೂಟಸ್ಥವಾದ್ದರಿಂದ ಕೂಟಸ್ಥತ್ವ ಅನ್ನೋದು ಇದ್ದಾಗಿರೋದಿಂದಲೇ ಆ ಕಾರಣ ಯಾವ ಕಾರ್ಯವನ್ನು ಬೇಕಾದ್ರೂ ಹುಟ್ಟಿಸ್ಬೋದು ಅಂದರೆ ಅವಿಶೇಷ ಅದು ಎಲ್ಲಕ್ಕೂ ಅದು ಇದ್ದೇ ಇರುತ್ತೆ. ಸರ್ವಂ ಸರ್ವತಃ ಉತ್ಪತ್ತಿಯಿಂದ ಎಲ್ಲ ಕಾರಣದಿಂದ ಎಲ್ಲವೂ ಹುಟ್ಟಬೇಕು ಆಗಾಗ್ಬಿಡುತ್ತೆ. ತಸ್ಮಾತ್ ತಸ್ಮಾತ್ ಅಭಾವಗ್ರಸ್ತೇಭ್ಯ ಬೀಜಾದಿಭ್ಯ ಅಭಾವಗ್ರಸ್ತೇಭ್ಯ ಬೀಜಾದಿಭ್ಯ ಅಂಕುರಾದೀನಾಂ ಉತ್ಪದ್ಯಮಾನತ್ವಾತ್ ಅಂಕುರಾದೀನಾಂ ಉತ್ಪದ್ಯಮಾನತ್ವಾತ್ ಅಭಾವಾತ್ ಭಾವೋತ್ಪತ್ತಿ ಇತಿ ಮನ್ಯತೆ ಅಭಾವಾತ್ ಭಾವೋತ್ಪತ್ತಿ ಇತಿ ಮನ್ಯತೆ. ಆದ್ದರಿಂದ ಅಭಾವ ಅಂದ್ರೆ ಸಾಯೋ ಹೊರಟದ್ದು, ಅಭಾವದಿಂದ ನುಂಗಿ ಹೋಗಿದೆ ಸಾಯೋ ಹೊರಟಂತಹ ಬೀಜ ಮಣ್ಣಿಗೆ ಅಂಕುರಕ್ಕೆ ಕಾರಣ ಆಗುತ್ತೆ. ಸಾಯ್ತಾ ಇರೋ ಬೀಜವು ಬೀಜಾದಿಗಳಿಂದ ಅಂಕುರಾದೀನಾಂ ಸಾಯ್ತಾ ಇರೋ ಹಾಲು ಮೊಸರಿಗೆ ಕಾರಣ, ಸಾಯ್ತಾ ಇರೋ ಬೀಜ ಅಂಕುರಕ್ಕೆ ಕಾರಣ. ಅಭಾವ ಅಭಾವದ ಕಡೆ ಹೋಗ್ತಾ ಇದೆ ಬೀಜ, ಈ ಕಡೆ ಅಂಕುರ ಹುಡ್ತಾ ಇದೆ. ಒಂದು ನಾಶವಾದ ಮೇಲೆ ಇನ್ನೊಂದು ಬೀಜವೇ ಅಭಾವಗ್ರಸ್ತವಾಗತ್ತೆ, ಅಭಾವದಿಂದ ನುಂಗ್ ಹೋಗ್ಬಿಡುತ್ತೆ ಬೀಜ ಇರೋದೇನು ಹಾಲು ನಷ್ಟವಾಗತ್ತೆ. ಅಭಾವಗ್ರಸ್ತೇಭ್ಯ ಬೀಜಾದಿಭ್ಯ ಅಂಕುರಾದೀನಾಂ ಉತ್ಪದ್ಯಮಾನತ್ವಾತ್ ಅಭಾವಾತ್ ಭಾವೋತ್ಪತ್ತಿ ಅಭಾವದಿಂದಲೇ ಭಾವೋತ್ಪತ್ತಿಯಾಯಿತು ಕಾಣುತ್ತವ. ಬೀಜದಿಂದ ಹುಟ್ಟುವ ಬೀಜ ಇರುತ್ತಾನ, ಹಾಲಿಂದ ಹುಟ್ಟುವ ಹಾಲು ಇರುತ್ತಾನ, ಆ ಯಾವುದೂ ಇರ್ಬೋದು. ಹಣ್ಣು ಹಣ್ಣು ಕಾಯಿ ಕಾಯಿ ಹಣ್ಣಾಯಿತು ಅಂತ ಕಾಯಿ ಇರುತ್ತಾನ ಆಯ್ತು. ತತ್ರ ಇದಮುಚ್ಚತೆ ತತ್ರ ಇದಮುಚ್ಚತೆ ಈ ರೀತಿ ಅವರ ವಾದವನ್ನ ಹೇಳಿದಾಗ ಅದಕ್ಕೆ ಈ ಉತ್ತರ ಹೇಳಬೇಕು. ತತ್ರ ತಸ್ಮಿನ್ ವಿಷಯ ಇದಂ ಉತ್ತರ ಮುಚ್ಚದೆ. ಈಗ ಅವರಿಗೆ ಉತ್ತರ ಹೇಳ್ತೀವಿ. ಇಲ್ಲಿ ನಮ್ಮದು ಸಿದ್ಧಾಂತ, ನಾ ಸತೋ ದೃಷ್ಟತ್ವ ಅಸತಃ ಅದೃಷ್ಟತ್ವ. ಅಸತ್ತರಿಂದ ಹುಟ್ಟೋದು ಎಲ್ಲೂ ಕಂಡಿಲ್ಲ ನೀವು ಹೇಳುವಂತ. ಸತ್ತೋಗಿರೋದ್ರಿಂದ ಹುಟ್ಟತ್ತೆ ಅನ್ನೋದು ಎಲ್ಲೂ ಆಗಲ್ಲ. ಸತ್ತೋಗೋದ್ರೂ ಅಭಾವವಾಗಲ್ಲ, ಅಭಾವವಾದದ್ದರಿಂದ ಒಂದು ಹುಟ್ಟೋದು ಎಲ್ಲೂ ಕಂಡಿಲ್ಲ. ಹಾಗೆ ಅಭಾವಾದ್ಭಾವ ಉತ್ಪದ್ಯತೆ, ಅಭಾವದಿಂದಲೇ ಒಂದು ಇರುವಿಕೆ ಹುಟ್ಟತ್ತೆ ಅಂದ್ರೆ ಇಲ್ಲೇ ಇರೋದ್ರಿಂದ ಇರೋದು ಹುಟ್ಟೋದು ಇಲ್ಲೇ ಇರೋದು ಅನ್ನೋದು ಇದೇ ಯಾಕೆ ಆಗ್ಬೇಕು? ಹುಟ್ಟೋದು ಮುಂಚೆ ಇಲ್ಲ ಇಲ್ಲ ಅನ್ನೋ ವಿಷಯ ಬೇರೆ, ಇಲ್ಲದೇ ಇರೋದು ವಿಭಕ್ತಿ ಆಗ್ಬಿಡುತ್ತೆ. ಇದರಿಂದ ಇದಿರೋದನ್ನು ಇದಿರೋದಕ್ಕೆ ಇಲ್ಲೋದ್ರಲ್ಲಿ ಇಲ್ಲದಕ್ಕೆ ವಿಭಕ್ತಿ ಆಗ್ಬಿಡುತ್ತೆ. ವಿಭಕ್ತಿಯಿಂದ ಶಬ್ದದಿಂದ ಶಬ್ದ ಪ್ರತ್ಯಯ ಅಭಾವ ಅಂತ ಒಂದು ಹೇಳಿದ್ದಾರೆ ಹೇಳ್ತಾರೆ ಅವ್ರಪ್ಪ ಅಭಾವ ಅಂದ್ರೆ ಏನು ಅಂತ ಶಶಿಭೂಷಣ ಅಂತ ಹೇಳಿದ್ರು. ಅಭಾವ ಒಬ್ಬತ್ತೆ ಶಶಿಭೂಷಣ ಒಬ್ಬತ್ತು ಹೇಳ್ಬಾರ್ದು ನಾವು ವಿಭಕ್ತಿ ಅಂತಂದ್ರೆ ನೀವು ಕಲ್ಪಿತ ವಸ್ತುವಿಗೂ ವಿಭಕ್ತಿ ಹೇಳ್ತೇವೆ. ಸಿದ್ಧ ವ್ಯವಹಾರದಲ್ಲಿ ಎಲ್ಲ ಇರೋದು ಕಲ್ಪಿತ ವಸ್ತುಗಳೇ. ಆ ವಿಭಕ್ತಿ ಇರೋದು ಅದಕ್ಕೆ, ಲಿಂಗ ಇರೋದು ಅದಕ್ಕೆ. ಏನು ಪರಮಾರ್ಥಕ್ಕೆ ಇಲ್ಲೇ ಇರೋದು ಅಂದ್ಮೇಲೆ ಅದಕ್ಕೆ ಏನು
ನೋಡಬಲ್ಲದಕ್ಕೆ ಶಬ್ದ ವಸ್ತುವಿಗಲ್ಲ ಲಿಂಗ, ಶಬ್ದಕ್ಕೆ ಎಲ್ಲ ಇದೆ ಸಂಸ್ಕೃತ ವಸ್ತು ಲಿಂಗ ಇದು ಇಲ್ಲ. ಆ ವಿಷಯ ಅವರ ಅಭಾವಕ್ಕೆ ಅಭಾವಕ್ಕೆ ಅಭಾವ ಶಬ್ದವೇ ಇರಬಾರ್ದು, ಅಭಾವ ಶಬ್ದವೇ ಇರಬಾರ್ದು ನಿಂದು ಹಂಗಲ್ಲ. ಅಭಾವಕ್ಕೆ ಕ್ರಿಯೆ ಮುಟ್ಟಲ್ಲ, ನೋಡೋದು ತೊಳೆದು ಹಾಗೆ ಹುಟ್ಟೋದು ಒಂದಲ್ಲ ಅಲ್ಲ. ಅಭಾವಕ್ಕೆ ಕ್ರಿಯೆ ಮುಟ್ಟಲ್ಲ ಅಂತ ಹೇಳೋದಲ್ಲ, ಆ ವಾಕ್ಯ ಹಾಗೆ ಹೇಳಿದ್ರೆ ಕ್ರಿಯೆ ಮುಟ್ಟಲ್ಲ ಅಂತ ಹೇಳಿದ್ರೆ ಕ್ರಿಯೆ ಭಾವನೆ ಇರೋದಿಲ್ಲ. ಸರಿಪ ಅದನ್ನೇ ಹೇಳಿಲ್ಲ. ಏನ್ ವಿಭಕ್ತಿ ಅಂದ್ರೆ ಶಬ್ದ ಕಲ್ತ ವಿಭಕ್ತಿ ಜ್ಞಾನ ಅಲ್ಲಪ್ಪ. ಕಲ್ಪಿತವಾದ ವಸ್ತುವನ್ನು ಕಳೆಯ ಕಲ್ಪಿತವೇ ಹೇಳೋದು. ಓ ಅಭಾವ ಶಬ್ದಕ್ಕೆ ಲಿಂಗ ಇರಬಾರಂತೀಯ, ಅದೇನಿಲ್ಲಪ್ಪ. ಅಭಾವದಿಂದ ಭಾವ ಹುಟ್ಟತ್ತೆ ಅನ್ನೋದು ಲೋಕದಲ್ಲಿ ಇಲ್ಲ. ಇದು ಅಭಾವಾದ್ ಭಾವ ಉತ್ಪದ್ಯೇತ ಅಭಾವತ್ವ ವಿಶೇಷಾತ್ ಕಾರಣ ವಿಶೇಷಾಭ್ಯುಪಗಮ ಅನರ್ಥಕ ಸ್ಯಾತ್. ಇಲ್ಲದೇ ಇರೋದು ಹುಟ್ಟೋದಾದ್ರೆ ಇಲ್ಲದೆ ಇರೋ ತಾನೆ. ಇಲ್ಲೇ ಇರೋದು ಅಂದ್ರೆ ಈಗ ಅಂಕುರ ಇಲ್ಲದೆ ಇರೋದು ಬೀಜದಲ್ಲಿ, ಅಂಕುರ ಒಂದೇನಾ, ಬಂಡೇನೂ ಇಲ್ಲ. ಇಲ್ಲೇ ಇರೋದು ಒಂದು ಬೀಜದಲ್ಲಿ ಇಲ್ಲೇ ಇರೋದು ಎಷ್ಟಿದೆ? ಆ ಇಲ್ಲೇ ಇರೋ ಬೀಜ ಬೀಜ ಅಂಕುರನೇ ಯಾಕೆ ಹುಟ್ಟಬೇಕಾ? ಬಂಡೆ ಹುಟ್ಟ ಏನಪ್ಪ, ಹಾಲಲ್ಲಿ ಮೊಸರಿಲ್ಲ, ಇಲ್ಲೇ ಇರೋ ಮೊಸರು ಹುಟ್ಟತ್ತೆ. ಇಲ್ಲೇ ಇರೋ ಮೊಸರು ಹುಟ್ಟೋದಾದ್ರೆ ಇಲ್ಲೇ ಇರೋದು ಸಾರು ಹುಟ್ಟಲೆ ಹಾಲಿಂದ. ಯಾ ಇಲ್ಲೇ ಇರೋದು ಅನ್ನೋದು ಇದೇ ಅಂತ ಯಾವಾಗ ಹೇಳುತ್ತೆ, ಇಲ್ಲದೆ ಇರೋದು ಅನ್ನೋದು ಸಮಾನ. ಎಷ್ಟು ಚೆನ್ನಾಗಿದೆ ನೋಡಿ. ಯದಿ ಅಭಾವಾದ್ ಭಾವ ಉತ್ಪದ್ಯೇತ ಇಲ್ಲೇ ಇರೋದ್ರಿಂದ ಇರೋದು ಹುಟ್ಟೋದಾದ್ರೆ ಅಭಾವತ್ವ ವಿಶೇಷ. ಅಭಾವತ್ವ ಅನ್ನೋದು ಎಲ್ಲಕ್ಕೂ ಸಮಾನ. ಯಾವುದು ಯಾವುದು ಹುಟ್ಟುತ್ತಾ ಇದೆಯೋ ಅದು ಒಂದು ಅಭಾವ ಅಲ್ಲ. ಯಾವ ಯಾವುದು ಈ ಪ್ರಪಂಚದಲ್ಲಿ ಎಲ್ಲವೂ ಸಮಾನ. ಇದೇ ಹುಟ್ಟಬೇಕು ಅಂತ ಯಾಕೆ ಕಾರಣ ವಿಶೇಷ ಯಾಕೆ ತಗೋಬೇಕು? ಇಂಥ ಕಾರಣವೇ ಆಗಬೇಕು. ಈ ಕಾರಣ ವಿಶೇಷದಿಂದ ಈ ವಿಷಯ ಹುಟ್ಟತೆ ಯಾಕೆ ಆಗಬೇಕು? ಆದ್ದರಿಂದ ಅಭಾವದಿಂದ ಕಾರಣ ವಿಶೇಷಾಭ್ಯುಪಗಮ ಇಂಥ ವಿಶೇಷ ಕಾರಣವೇ ಬೇಕು ಅಂತ ಏನು ಇಟ್ಕೊಳ್ಳೋಕೆ ಬರೋಲ್ಲ. ಅದಕ್ಕೆ ವಿವರಣೆ ಕೊಡ್ತಾರೆ. ನಹಿ ಬೀಜಾದೀನಾಂ ಉಪಮೃದಿತಾನಾಂ ಶಶವಿಷಾಣಾದೀನಾಂ ಚ ನಿಸ್ವಭಾವತ್ವ ವಿಶೇಷಾತ್ ಅಭಾವತ್ವೇ ಕಶ್ಚಿತ್ ವಿಶೇಷೋಸ್ತಿ. ಭಾಷ್ಯಕಾರರ ವಾಕ್ಯ ಅನುಭವ ವಾಕ್ಯ, ಈಗಿನ ತಾರ್ಕಿಕರ ವಾಕ್ಯ ಅಲ್ಲ. ತಾರ್ಕಿಕರು ಅಭಾವ ಅನ್ನೋದು ಒಂದು ಪದಾರ್ಥ ಅಂತಾರೆ. ಅಭಾವದಲ್ಲಿ ನಾಲ್ಕು ಡಿಸೈನ್ ಬೇರೆ ಹೇಳ್ತಾರೆ. ಆಶಿಕರದಲ್ಲ ಇಲ್ಲ, ಸುಳ್ಳರದ ಇಲ್ಲೇ ಇರೋದ್ರಿಂದ ನಾಲ್ಕು ನೋಡಿ. ಬೀಜಾದೀನಾಂ ಉಪಹೃತೀನಾಂ ಯೋ ಅಭಾವ, ಬೀಜ ಸಾಯತ್ತೆ ಅದರ ಅಭಾವ. ಆ ಬೀಜಾಭಾವದಿಂದ ಯೋ ಅಭಾವ ತಸ್ಯ ಅಭಾವಸ್, ಬೀಜ ಸತ್ತ ಅಭಾವಕ್ಕೂ ಶಶವಿಷಾಣದ ಅಭಾವಕ್ಕೂ ನಿಸ್ವಭಾವತ್ವ ವಿಷಯ ಸ್ವರೂಪ ಇಲ್ಲ ಅನ್ನೋ ಸಮಾನ. ನಿಸ್ವಭಾವತ್ವ ಅಂದರೆ ಸ್ವರೂಪವೇ ಇಲ್ಲ ಅನ್ನೋದು ಸಮಾನವಾಗಿದೆ ವಿಶೇಷ. ಬೀಜ ಇಲ್ಲದೆ ಇರೋದು ಅಂದ್ರೇನು, ಶಶವಿಷಾಣ ಇಲ್ಲದೆ ಇಲ್ಲದೆ ಇರೋದಿಲ್ಲ ಅಂತ ವ್ಯತ್ಯಾಸ. ತುಪ್ಪ ಇಲ್ಲ, ಎಣ್ಣೆ ಇಲ್ಲ, ಸರಿಯಾಗಿ. ನಿಸ್ವಭಾವತ್ವ ವಿಶೇಷ ಅಭಾವೇ ಕಶ್ಚಿತ್ ವಿಶೇಷವೂ ನಾಸ್ತಿ. ಅಭಾವದಲ್ಲಿ ಏನು ವೆರೈಟಿ ಇರೋ ಕಾರಣ ಇಲ್ಲ. ಬಲದ ಕೊಂಬು ಇಲ್ಲ, ಬೀಜಾಭಾವ ಅನ್ನೋದು ಅಭಾವ ಎಂದ ಅಭಾವದಲ್ಲಿ ಅದ ವೆರೈಟಿ. ನನ್ನ ಭಾಷೆ ಏನ ಬೀಜಾದೇವ ಅಂಕುರೋ ಜಾಯತೆ ಕ್ಷೀರಾದೇವ ದಧಿ. ಏನ ಬೀಜಾದೇವ ಅಂಕುರೋ ಜಾಯತೆ ಕ್ಷೀರಾದೇವ ದಧಿ ಇತ್ಯೇವಂ ಜಾತೀಯ ಕಃ ಕಾರಣ ವಿಶೇಷಾಭ್ಯುಪಗಮ. ಅರ್ಥವಾನ್ ಸ್ಯಾತ್, ಅರ್ಥವಾನ್ ಸ್ಯಾತ್. ಈಗ ಮೊಳಕೆ ಬರಬೇಕು, ತೆಂಗಿನ ಮರ ಬೀಜನೇ ತಗೊಂಡ್ಬರ್ಬೇಕು, ಹೇಗಿರೋ ಅಭಾವ ತಾನೆ. ಕಲ್ತು ಕಲ್ಲಿಟ್ರೆ ಆಯ್ತು, ಬೀಜದಿಂದಲೇ ಅಭಾವದಿಂದ ತಾನೆ ಹುಟ್ಟೋದು. ಬೀಜದಿಂದ ಹುಟ್ಟೋದು, ಬೀಜ ಸತ್ರ ಏನು ಕಲ್ಲು ಸತ್ರ ನಿಮ್ಗೆ ಬೇಡ. ಅಪ್ಪ ಅವನು ಮಂಜಿನ ಗಡ್ಡೆ ಹೇಳಿ ಸಾಯೋ ಬೀಜದಿಂದ ಹುಟ್ಟತ್ತೆ ಅಂತ ಹೇಳಿಲ್ಲ ಅವನು. ಬೀಜ ಸತ್ತ ಮೇಲೆ ಆ ಸತ್ತ ಬೀಜಾಭಾವದಿಂದ ಅಂಕುರ ಹುಟ್ಟತ್ತೆ. ಅಭಾವದಿಂದ ಕಲ್ಲಿಟ್ಬಿಟ್ರು ಅಭಾವ ಆಗೋದಿಲ್ಲ,
ಅವ್ರು ಹೇಳ್ತಾ ಇರೋದು ಅಭಾವ ಅನ್ನೋ ಶಬ್ದಕ್ಕೆ ಸಾಯ ಹೊರಟಿರೋದು ಅಂತ. ಸಾಯ ಹೊರಟಿರೋದು ಬೀಜನ ಸಾಯಿಸ್ಬೇಕಲ್ಲ, ಯಾವ್ದು ಸತ್ರು ಆಗತ್ತೆ. ಗಡಿಗೆ ಟಮಾಟಮ ಹೊಡೀರಿ ಉಂಕರ ಹುಟ್ಟಿ ಸಾಯಿಸೋದ್ರಿಂದ ಹುಟ್ಟೋದಾದ್ರೆ ಗಡಿಗೆನೆ ಸಾಯಿಸಿ, ಬೀಜ ಯಾಕೆ ಸಾಯಿಸ್ತೀರಾ? ತೆಂಗಿನ ಮರ ಹುಟ್ಟಬೇಕು, ಹೀರೆಕಾಯಿ ಬೀಜ ಹಾಕ್ರೆ ತೆಂಗಿನ ಮರ ಹುಟ್ಟಲೆ, ಸಾಯಿಸೋತಾನೆ. ಸಾವೋ ಸಾ ಒಂದರ ಸಾವೇ ಇನ್ನೊಂದರ ಹುಟ್ಟಾದಾಗೋದಾದ್ರೆ ಬೀಜವೇ ಸಾಯ್ಬೇಕು ಅಂತ ಯಾಕೆ? ಬೀಜನ ಸಾ ಬೀಜದ ಸಾವಿನಿಂದಲೇ ಅಂಕುರ ಹುಟ್ಟತ್ತೆ ಅಂತ ಯಾಕೆ? ಹಾಗೆ ಯಾಕೆ ಆಗಬೇಕು? ಏನ ಬೀಜಾದೇವ ಅಂಕುರೋ ಜಾಯಿದೆ ಕ್ಷೀರಾದೇವ ದಧಿ ಇತ್ತೇವನ್ ಜಾತಿಯ ಕಹ. ಈ ರೀತಿಯಾಗಿ ಕಾರಣ ವಿಶೇಷವನ್ನು ಒಪ್ಪಿಕೊಳ್ಳೋದು ಪ್ರಯೋಜನವಾಗ್ತಾ ಇತ್ತು ಏನ ಅರ್ಥವಾನ್ ಸ್ಯಾತ್. ಆದ್ದರಿಂದ ಕಾರಣ ವಿಶೇಷವನ್ನು ಒಪ್ಕೊಂಡಿರೋದ್ರಿಂದ ಅಭಾವದಿಂದ ಹುಟ್ಟಲ್ಲ. ನಿರ್ವಿಶೇಷಸ್ಯದು ಅಭಾವಸ್ಯ ಕಾರಣತ್ವಾಭ್ಯುಪಗಮೇ ಶಶವಿಷಾಣಾದಿಭ್ಯೋಪಿ ಅಂಕುರಾದಯೋ ಜಾಯೇರನ್. ನಾನು ಸ್ವಲ್ಪ ವಾಸಿ ಧಡಿಗೆ ಹೊಡೆದೆ ಅದು ಹೊಡೆದೆ ಇದ್ದೆ ಭಾಷೆಗಾರು ಮಲ್ದು ಕೊಂಬಿಲ್ಲ ಹುಟ್ಲೆ, ಬೀಜ ಯಾಕೆ ಹಾಕ್ಬೇಕು? ಮಲ್ದು ಕುಂಬನೇ ಹಾಕ್ರೆ ನಲ್ದೊಳಗೆ, ಮಲ್ದು ಕೊಂಬಿಲ್ಲ. ಅಭಾವ ಅನ್ನೋದು ಸಮಾನವಾದ ಮೇಲೆ ನಿರ್ವಿಶೇಷಸ್ಯದು ಅಭಾವಸ್ಯ ವ್ಯತ್ಯಾಸವೇ ಇಲ್ಲದೆ ಹೋದ ಮೇಲೆ ಅಭಾವ ಅನ್ನೋದು ಯಾವ ಅಭಾವಕ್ಕೂ ವ್ಯತ್ಯಾಸವಿಲ್ಲ. ಯಾರ ಅಭಾವ ಅಂದ್ರೆ ನಾಶ ಅಂದ್ರೆ ಸ್ವರೂಪ ನಾಶ ಅಂತ ಯಾಕೆ ತಗೊಳ್ಳೋದು? ನಾವೇನ್ ನಾಶ, ನಾವು ಅದೇ ಹೇಳ್ತೀವಲ್ಲ ಬೀಜ ನಾಶ ಆಗಿ ಮೊಳಕೆ ಬಂತು ಅಂತ. ಆದ್ರೆ ಅವ್ರ ನಾಶ ಅಂತ ಹೇಳಿದಾಗ ಅದ್ ಯಾಕೆ ಸ್ವರೂಪ ನಾಶ ಅಂತ ತಕೊಳ್ಳೋದು? ಅಭಾವ ಅಂದ್ರೆ ಮಲ್ಕೊಂಡು ನಿಂತರ ಬೀಜ ನಾಶ ಆಗಿ ಬಂತು ಅಂತ ಹೇಳುವಾಗ ಮುಂದೆ ಹೇಳ್ತಾರೆ ಭಾಷೆಗಾರರು, ಬೀಜ ನಾಶದಿಂದ ಹುಟ್ಟಿಲ್ಲ ಅದು. ಬೀಜಾವಯವೂ ಅಂಕುರಾವಯವು ಕಾಮನ್ ಆಗಿರೋದು ಸಮಾನ, ಅದರಿಂದ ಹುಟ್ಟಿದೆ ಅಂತ ಹೇಳಿದ್ರೆ ಸಮಾನ. ಅವ್ರೇನು ಬೀಜ ನಾಶ ನಾಶದಿಂದಲೇ ಹುಟ್ಟಿದೆ ಅಂದ್ಬಿಟ್ರು? ಅವರು ಸ್ವರೂಪ ನಾಶ ಅಂತ ಹೇಳ್ತಾರೆ ಅಂತ ತಗೋತಾ ಇದ್ದೀರಾ? ಅಲ್ಲಪ್ಪ, ನಾಶ ಅನ್ನೋ ಶಬ್ದಕ್ಕೆ ಸ್ವರೂಪವೇ ಅರ್ಥ. ಅದ ಹಾಲು ನಾಶ ಅಂತ ಹಾಲಿನ ಸ್ವರೂಪವೇ ನಾಶವಾಗೋದು ಅಲ್ಲ, ಬೀಜದ ರೂಪ ಆಕಾರ ನಾಶ ಆಗಿ ಇಲ್ಲ ಇಲ್ಲ ಇಲ್ಲ, ಬೀಜ ಸ್ವರೂಪವೇ ನಾಶವಾಗಿ, ನಾಶ ಅಂದ್ರೆ ಬೀಜವೇ ಇಲ್ಲವಾಗಿ ನಾಶವಾಗಿ ಅಂಕುರ ಅನ್ನೋದು ಬೇರೆ ಹುಟ್ಟತ್ತೆ. ಈಗ ಕ್ಷಣ ಕ್ಷಣದಲ್ಲಿ ನಾಶವಾಗತ್ತೆ ಅಂತಾರಲ್ಲ, ಅದು ಒಂಚೂರು ಉಳಿಯಲ್ಲ. ಪೂರ್ವ ಕ್ಷಣದಲ್ಲಿ ಪೂರ್ತಿ ನಾಶವಾಗಿ ಉತ್ತರ ಕ್ಷಣ ಹುಟ್ಟತ್ತೆ. ಆದ್ರೆ ಅದು ಎರಡು ಕಾರ್ಯಕಾರಣ ಭಾವ ಆಗಿ ಹೇಳ್ತೀರಿ. ಪೂರ್ಣ ನಾಶವಾದರೆ ಇದು ನಾಶ, ಆ ಮುಂದೆ ಹುಡ್ತಾ ಇರೋದು ನಾಶವಾಗೋದಕ್ಕೆ ಹುಟ್ಟೋದು, ಸಾಯಲಿಕ್ಕೆ ಹುಟ್ಟಿದ್ದೀನಿ ಅಂತ ಇವತ್ತ ಚೆನ್ನಾಗಿದೆ ಭಾಷೆ, ಭಾಷೆಕಾರ ಭಾಷೆನೇ ಚೆನ್ನಾಗಿದೆ. ಅಭಾವ ಅನ್ನೋದು ನಿರ್ವಿಶೇಷ ಅಂದ್ರೆ ವೆರೈಟಿ ಇಲ್ಲ ಅಭಾವದಲ್ಲಿ. ಬೀಜದ ಅಭಾವ ಆದ್ರೇನೋ, ಶಶವಿಷಾಣದ ಅಭಾವ ಆದ್ರೇನೋ ಅಭಾವ ಅನ್ನೋದು. ಅದು ಅಭಾವ ಕಾರಣತ್ವಾಭ್ಯುಪಗ ಇಲ್ಲದೇ ಇರೋದು ಕಾರಣ ಅಂತ ಒಪ್ಕೊಂಡ್ರೆ ಶಶವಿಷಾಣಾದಿಭ್ಯೋಪಿ ಅಂಕುರ ಅದೆಯೋ ಜಾಯೇರನ್. ಮಲ್ಕೊಂಬಿಲ್ಲದೆ ಅಂಕುರ ಹುಟ್ಲೆ, ಬೀಜ ಯಾಕೆ ಬೇಕೋ? ಹುಟ್ಟೋದು ಇಲ್ಲದೆ ಇರೋದ್ರಿಂದ ಹುಟ್ಟೋದಾದ್ರೆ ಕೇಳಪ್ಪ ನಾಗರಾಜ್. ನಾಶ ಅನ್ನೋದು ಅಭಾವ ಅನ್ನೋದು ಎರಡು ಒಂದೇನಾ? ಹೌದು ಹೌದು ಹೌದು, ಇಲ್ಲವಾಗೋದು ಅನ್ನೋ ಸಮಾನ. ಸ್ವಾಮಿ, ನಾಶ ಅಂದ್ರೆ ಲೋಕಾರ್ಥದಲ್ಲಿ ಇಲ್ಲವಾಗೋದು ಅಂತ ಅರ್ಥ. ಅಲ್ಲ ಅಭಾವ ಆದ್ರೆ ಅಭಾವ, ಹಾಗಾದ್ರೆ ಒಂದೇ ಪದ ಇರ್ಬೋದಾಗಿತ್ತು, ಎರಡು ಸಿನಾ ನಿಮ್ ಯಾಕಿದೆ ಅಂತ ಅರ್ಥ ಆಗ್ಲಿಲ್ಲ. ಎರಡು ಸಿನಾ ಎರಡು ಪದ ಪರ್ಯಾಯ ಪದ ಅಲ್ವಾ ಗುರುಗಳೇ? ನಾಶ ಅಭಾವ ಅನ್ನೋದು ಎರಡು ಪರ್ಯಾಯ ಪದದ ಅರ್ಥವಾಗಿ ಬರ್ತಾ ಇದೆ ಇಲ್ಲಿ. ಹೌದು, ನಾಶವಾಗತ್ತೆ ಅಂದ್ರೆ ಅಭಾವವಾಗತ್ತೆ ಅಂತ ಅವರ ಅರ್ಥ, ಇಲ್ಲವಾಗತ್ತೆ ಅಂತ ಅರ್ಥ. ಇಲ್ಲವಾಗೋದು ನಾಶವಾಗೋದು ಅಂದ್ರೆ ಇಲ್ಲವಾಗೋದು ಅಂದ್ರೆ ಮರೆಯಾಗಬಹುದು, ಮರೆಯಾಗದ್ದು ಮರೆಯಾದದ್ದು ಮರೆಯಾದದ್ದು ಕೂಡ ಇಲ್ಲವಾಗುತ್ತೆ ಸದ್ಯಕ್ಕೆ. ಅದು ವೇದಾಂತ ಭಾಷೆ, ಅದು ಮುಂದೆ ಹೇಳ್ತಾರೆ. ಈಗ ಅವರ ಪ್ರಕಾರ ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದು ಪೂರ್ತಿ ನಾಶವಾಗತ್ತೆ ಅಂದ್ರೆ ಇಲ್ಲವಾಗತ್ತೆ, ಅಭಾವವೇ. ಅಭಾವ ಅಂದ್ರೂ ಪೂರ್ತಿ ನಾಶ, ನಾಶ ಅಂದ್ರೂ ಪೂರ್ತಿ ನಾಶ ಅಂತ ತಗೋಬೇಕಾ? ಇಲ್ಲ ಇಲ್ಲ ಅನ್ನೋದ್ರ ಮಟ್ಟಿಗೆ ಹೋಗೋದು. ಅಭಾವ ಅಂದ್ರೆ ನಾಶವಾಗೋದಲ್ಲ, ನಾಶದ ಫಲ ಅಭಾವ. ನಾಶದ ಫಲ ಅಭಾವ, ಹೌದು. ನಾಶವಾದ್ರು ಅವ್ರು ಸತ್ತೋದ್ರು ಏನೋ, ಇಲ್ಲವಾದರು
ಆದ್ರೆ ಈ ಶಶವಿಷ ಅಂತ ತಗೋತಾ ಇದಾರಲ್ಲ ಆ ಮೊಲದ ಕೊಂಬು ಅನ್ನೋದು ಇಲ್ವೇ ಇಲ್ಲ ಅದು. ಅದೇ ಹೇಳ್ತಾರೆ ಆ ಮೊಲದ ಕೊಂಬು ಹೇಗೆ ಇಲ್ವೇ ಇಲ್ವೋ ಬೀಜದ ಅಭಾವ ಎಲ್ಲೂ ಇಲ್ವೇ ಇಲ್ಲ. ಯಾವುದು ನಾಶವಾಗುತ್ತೆ ಎಲ್ಲೂ ಇಲ್ವೇ ಇಲ್ಲ ಅನ್ನೋದ್ರ ವೆರೈಟಿ ಇಲ್ಲ. ಇಲ್ವೇ ಇಲ್ಲ ಅನ್ನೋದು ಇಲ್ವೇ ಇಲ್ವ ಅನ್ನುವಂತಹ ವಸ್ತುಗಳನ್ನ ಇಟ್ಕೊಂಡು ವೆರೈಟಿ ಮಾಡಕ್ ಬರಲ್ಲ. ಇದರ ಇಲ್ವೇ ಇಲ್ಲ ಇದರ ಇಲ್ಲ ಅದನ್ನೇ ಹೇಳಿದ್ರು. ತುಪ್ಪ ಇಲ್ಲದ ತುಪ್ಪ ಇಲ್ಲದ ಎಣ್ಣೆ ಅಂದ್ರೆ ಅದರಲ್ಲಿ ಏನ್ ವೆರೈಟಿ ಇರುತ್ತೆ? ಅವ್ರಿಗೆ 10,000 ರೂಪಾಯಿ ಇಲ್ಲ, ಇವ್ರಿಗೆ 1,000,000 ರೂಪಾಯಿ ಇಲ್ಲ ಅಂದ್ರೆ, 1,000,000 ರೂಪಾಯಿ ಇಲ್ಲ ಅಂದ್ರೆ 1,000,000 ರೂಪಾಯಿ ಇಲ್ಲ ಅಂದ್ರೆ ಇಲ್ಲ ಅನ್ನೋದೇ ಅರ್ಥ. ಅಲ್ಲ ಇಲ್ಲ ಅನ್ನೋದ್ರಲ್ಲಿ ವೆರೈಟಿ ಇಲ್ಲ, ಅಭಾವ ಅನ್ನೋದ್ರಲ್ಲಿ ಹಾಗಾದ್ರೆ ಇಲ್ಲ ಅಂತ ಹೇಳ್ತಾ ಇರೋದು. ಅಭಾವದಲ್ಲೂ ವೆರೈಟಿ ಇಲ್ಲ ಅನ್ನೋದನ್ನೇ, ಅಭಾವದಲ್ಲಿ ವೆರೈಟಿ ಇಲ್ಲದೆ ಇರೋದ್ರಿಂದಲೇ ಶಶುವಿಷಾಣ ಅಂದ್ರು ಅಭಾವವೇ, ಬೀಜನಾಶ ಅಂದ್ರು ಅಭಾವವೇ, ಶಶುವಿಷಾಣದಿಂದ ಹುಟ್ಟಲೆ ಇದರಲ್ಲೇ ಯಾಕೆ ಹುಟ್ಟಬೇಕು ವೆರೈಟಿ ಇಲ್ಲದೆ ಹೋದ್ಮೇಲೆ? ನಿರ್ವಿಶೇಷ ಅಭಾವಸ್ಯ ಕಾರಣತ್ವ ಅಭ್ಯುಪಗಮೆ, ವಿಷಯ ವ್ಯತ್ಯಾಸವೇ ಇಲ್ಲದೆ ಇರುವಂತಹ ಅಭಾವದಲ್ಲಿ ಅಭಾವವೇ ಕಾರಣ ಅಂತ ಒಪ್ಕೊಂಡ್ರೆ ಶಶುವಿಷಾಣಾದಿಭ್ಯೋಪಿ ಅಂಕುರಾದಯೋ ಜಾಹೀರನ್. ಮಲದ ಕುಂಬಿನಲ್ಲೂ ಮೊಳಕೆ ಹುಟ್ಟಬಹುದಾಗಬೇಕಾಗಿತ್ತು, ಆಗೋದಿಲ್ಲ. ನಚ ಏವಂ ದೃಶ್ಯತೆ, ಅಭಾವದಿಂದ ಯಾವ ಹುಟ್ಟುವುದು ಲಕ್ಕಿಲ್ಲ, ಸಾಧ್ಯವೇ ಇಲ್ಲ. ಯದಿ ಪುನಃ ಅಭಾವಸ್ಯಾಪಿ ವಿಶೇಷ ಅಭ್ಯುಪಗಮ್ಯೇತ ಕುಲಾದೀನಾಂ ಇವ ನೀಲತ್ವಾದಿಹಿ ತಥೋ ವಿಶೇಷವತ್ವಾದೇವ ಅಭಾವಸ್ಯ ಭಾವತ್ವಂ ಉತ್ಪಲಾದಿವತ್ ಪ್ರಸಜ್ಜೇತ. ಈಗ ಇವರು ಏನ್ ಹೇಳಿದ್ರು ಅಂದ್ರೆ, ಹುಟ್ಟುವ ವಸ್ತುವಿಗೆ ಇರುವಿಕೆ ಇದೆ ಅಂತ ಹೇಳಿದ್ರು, ಅದಕ್ಕೆ ಕಾರಣ ಮಾತ್ರ ಇಲ್ಲದೆ ಇರೋದು ಅಂದ್ರು. ಅಂಕುರಕ್ಕೆ ಅಸ್ತಿತ್ವ ಇದೆ, ಬೀಜ ಹೋಗ್ಬಿಡುತ್ತೆ ನಾಶ ಆಗತ್ತೆ ಅಂತ. ಯಾವಾಗ ಏನ್ ಹೇಳ್ಬೇಕಾಯ್ತು? ಹೀಗೆ ಹೇಳ್ಬೋದಾಯ್ತು, ಹುಟ್ಟಿದ್ದು ಕಲ್ಪಿತವೇ, ಹುಟ್ಟಿದ್ದಕ್ಕೆ ಕಾರಣವೂ ಕಲ್ಪಿತವೇ ಅಂದ್ರೆ ಪರವಾಗಿಲ್ಲ. ಏನ್ ಮುಂದೆ ಹುಟ್ಟತ್ತೋ ಅದು ಕಲ್ಪಿತ, ಅದಕ್ಕೆ ಕಾರಣವೂ ಕಲ್ಪಿತ ಅಂದಿದ್ರು ಪರವಾಗಿರ್ಲಿಲ್ಲ. ಅವ್ರು ಮಾಡ್ಲಿಲ್ಲ ಹಾಗೆ, ಅವ್ರೇನ್ ಮಾಡಿದ್ರು ಇಲ್ಲದೆ ಇರೋದಾಗೋದ್ರಿಂದ ಇರೋದು ಇರುವಿಕೆ ಹುಟ್ಟತ್ತೆ ಅದು ಚಿಕ್ಕಟ್ಟಿಗೆ ಸಿಗಾಕೊಂಡ್ಬಿಟ್ಟು. ಅದಕ್ಕೆ ಹೇಳ್ತಾ ಇದ್ದಾರೆ, ಅಭಾವವೇ ಇರೋ ಒಂದು ವಿಶೇಷ ಅಂತ ಒಪ್ಕೊಳ್ಳೋದಾದ್ರೆ, ಅಭಾವದಲ್ಲೂ ವಿಶೇಷ ಇದೆ ಅಂತ ಒಪ್ಕೊಂಡ್ರೆ, ಉತ್ಪಲಾದೀನಾಮಿವ ನೀಲಿ ಉತ್ಪಲ, ಕೆಂಪು ಉತ್ಪಲ, ಕೆಂಪು ಕಮಲ, ನೀಲಿ ಕಮಲ, ಬಿಳಿ ಕಮಲ ಅಂತ ಅದಕ್ಕೆ ವಿಶೇಷಣ ಕೊಡ್ತೀವಿ. ಹಾಗೆ ಅಭಾವವನ್ನು ನೀವು ಅಡ್ಜೆಕ್ಟಿವ್ ಮಾಡಿದರೆ ಅದರಲ್ಲೂ ವೆರೈಟಿ ಇದೆ ಅಂತಂದ್ರೆ, ಅಪ್ಪೋ ಅವಾಗ ಏನಾಗತ್ತೆ ಅಂದ್ರೆ, ಹಾ ವಿಶೇಷ ಇದ್ರೆ ಅಭಾವ ಭಾವ ಅಂತ ಎರಡಾಗಲ್ಲ, ಅದು ಭಾವವೇ ಆಗ್ಬಿಡುತ್ತೆ. ಅಭಾವ ಅನ್ನೋದನ್ನ ವಿಶೇಷಣವಾಗಿ ಬಳಸಿದ್ರೆ ಅದು ಭಾವವಾಗತ್ತೆ ಹೊರತು ಅಭಾವ ಅಂತ ಆಗೋದಿಲ್ಲ. ಅಭಾವಸ್ಯ ಭಾವತ್ವಂ ಉತ್ಪಲಾದಿವತ್ ಪ್ರಸಜ್ಜೇತ. ಉತ್ಪಲಾದಿಗಳು ಭಾವ, ಘಟಸ್ಯ ಅಭಾವ, ಪಟಸ್ಯ ಅಭಾವ ಅಂತ ಹೇಳಿದಾಗ ವಿಶೇಷಣ ವಿಶೇಷ ಭಾವ, ಸುಮ್ಮನೆ ಇದು ಬೌದ್ಧಿಕವಾದ ಕಸರತ್ತು. ಆದ್ರೆ ನಾವಿಲ್ಲಿ ವಿವೇಕ ಏನ್ ಮಾಡಬೇಕು ಅಂತಂದ್ರೆ, ನಿಮ್ಮನ್ನು ಕೇಳ್ತೀನಿ ಹೇಳಿ. ಈಗ ಹಾಲು ಮೊಸರು ಹೌದಾ, ಒಂದು ಕಾರ್ಯ ಒಂದು ಕಾರಣ, ಯಾವುದು ಕಾರಣ ಅಲ್ಲಿ ಮೊಸರಿಗೆ? ಹಾಲು ಕಾರಣ ಅಲ್ಲ, ಹಾಲು ಹೋಗ್ಬಿಡತ್ತಲ್ಲ, ಹೋಗೋದು ಕಾರಣ ಆಗಲ್ಲ. ಹಾಲು ಮೊಸರು ಕಾಮನ್ ಅದು, ಹಾಲಲ್ಲೂ ಮೊಸರಲ್ಲೂ ಕಾಮನ್ ಆಗಿರೋದು ಕಾರಣ ಅಂದ್ರೆ ಅದು ಇದ್ದಾಗಿದೆಯೋ ಬದಲಾಯಿಸಿದೆಯೋ? ಇದ್ದಾಗಿರ್ಬೇಕು. ಇದ್ದಾಗಿದ್ರೆ ಏನ್ ಕಾರ್ಯಕಾರಣ ವ್ಯತ್ಯಾಸ ಏನಾಯ್ತು? ಈಗ ಬೀಜಕ್ಕೂ ಅಂಕುರಕ್ಕೂ ಕಾಮನ್ ಆಗಿರೋ ಕಾರಣ ಅಂದ್ರೆ ಕಾಮನ್ ಆಗಿರೋದ್ರಲ್ಲಿ ವೆರೈಟಿ ಇಲ್ವಲ್ಲ, ನಾವ ಮಾತ್ರ ಆಚಾರ ಮಾಡಿದ ಕಾರಣ. ಇದು ತದನ ಪರಂಪರೆ ಹಿತ್ತಾಳೆಗೂ ಹಿತ್ತಾಳೆ ಪಾತ್ರೆಗೂ ಕಾರ್ಯಕಾರಣ ಭಾವ ಹೇಳ್ತೀರಿ. ಅಲ್ಲೇನೋ ಕಾರ್ಯ ಅನುಗತವಾಗಿ ಒಂದೇ ತರ ಇರೋದು, ಆಕಾರ ವಿಶೇಷ ಅಲ್ಲ. ಮೊದಲಿದ್ದ ಪಿಂಡಾಕಾರ ಹಿತ್ತಾಳೆ ಆಗಲಿ, ಆಮೇಲೆ ಬಂದ ಪಾತ್ರಾಕಾರ ಆಗಲಿ, ಪರಸ್ಪರ ಕಾರ್ಯಕಾರಣ ಭಾವ ಅಲ್ಲ. ಎರಡರಲ್ಲೂ ಕಾಮನ್ ಆಗಿರೋದು, ಎರಡರಲ್ಲೂ ಕಾಮನ್ ಆಗಿದ್ರೆ ವೆರೈಟಿ ಇರೋಲ್ಲ. ವೆರೈಟಿ ಇಲ್ಲದೆ ಹೋದ್ಮೇಲೆ ಕಾರ್ಯಕಾರಣ ಅಂತ ಯಾಕೆ ಹೇಳ್ತೀವಿ? ಯಾವ ಯಾವ್ದಕ್ಕೆ ಕಾರಣ ಏನ್ ಕೇಳ್ರೆ ಏನಾದ್ರು ಹೇಳ್ತಾ ಇದ್ದಾರೆ ಅಷ್ಟ ಇದು ಉಪಾಧಿ ಭೇದ ಅಷ್ಟೇ.
ಹಾ, ತೋರ್ಕೊಂಡು ಉಪಾಧಿ ಭೇದ. ಆ ಉಪಾಧಿ ಭೇದವನ್ನು ಅವರು ಒಪ್ಕೋತಾ ಇಲ್ಲ, ಕಾಮನ್ ಆಗಿರೋದೇ ಕಾರಣ ಅಂತ ಅಂತಾ ಇದ್ದಾರೆ. ಹಾಗೆ ಹೇಳ್ಬೋದು, ಕಾಮನ್ ಆಗಿರೋದು ಕಾರಣ, ಆಯಾ ಕಾಲದಲ್ಲಿ ತೋರ್ತಾ ಇದೆಯಲ್ಲ ಅದನ್ನು ಕಾರ್ಯ ಅಂತ ಇಟ್ಕೋಬಹುದು. ಈಗ ಹಾಲು ಒಂದು ಕಾರ್ಯವೇ, ಮೊಸರು ಒಂದು ಕಾರ್ಯವೇ, ಎರಡಕ್ಕೂ ಕಾಮನ್ ಆಗಿರೋದು ಒಂದು ಕಾರಣ ಜೊತೆಯಲ್ಲಿ ಇದೆ. ಹಾಗೆ ಹೇಳ್ಬೋದು, ರಜ್ಜು ಕಾಲ ಸತ್ವ ರಜ್ಜು ಕಾಲ ಸತ್ವ ಕಾರ್ಯ ಆಗ್ಬೋದು. ಒಂದು ದೃಷ್ಟಾಂತದಲ್ಲಿ ಸರಿನೇ, ಅಲ್ಲಿ ಎಷ್ಟು ವಿವಕ್ಷಿತ ಅಂತ ಅನ್ನೋದು ಅದನ್ನ ಸರಿನೇ. ನಾಪಿ ಅಭಾವ ಕಸಿತ್ ಉತ್ಪತ್ತಿ ಹೇತು ಸ್ಯಾತ್. ಯಾವ ಅಭಾವವು ಯಾವುದೊಂದು ಉತ್ಪತ್ತಿಗೂ ಕಾರಣವಾಗೋದು ಪ್ರಪಂಚದಲ್ಲಿ ಕಂಡಿಲ್ಲ. ಅಭಾವ ಅಭಾವದಿಂದ ಉತ್ಪತ್ತಿ ಆಗತ್ತೆ ಅನ್ನೋದಿಲ್ಲ. ಅಭಾವತ್ವಾದೇವ ಶಶಿವಿಷಾಣಾದೇವ ಅಭಾವವಾಗಿರೋದಿಲ್ಲೇ, ಯಾವ ಉತ್ಪತ್ತಿಗೂ ಯಾವುದಕ್ಕೂ ಕಾರಣ ಆಗಲ್ಲ. ಅದನ್ನ ಇಲ್ಲೇ ಇರೋದು ಒಂದು ಕಾರಣ ಅಂತ ಹೇಳಿದ್ರೆ, ನೀವು ಇಲ್ಲೇ ಇರೋದ್ರಿಂದ ಹೀಗಾಯ್ತು ಅಂದ್ರೆ ಅದ್ರಲ್ಲಿ ಏನೋ ಮಧ್ಯೆ ದೋಷ ಇದೆ. ಅವ್ರು ಬರದೇ ಇರೋದ್ರಿಂದ ಹೇಗಾಗ್ಬಿಡ್ತು ಕಂಡ್ರೆ ಅಂತೆಲ್ಲ, ಆ ಬರದೇ ಇರೋದ್ರಿಂದ ಅಲ್ಲ, ಬರಬೇಕು ಅಂತ ಆಸೆ ಇದ್ದು ಅವ್ರು ಬರದೇ ಇರೋದ್ರಿಂದ ಬಂದಿದ್ರೆ ಏನಾಗತ್ತೆ, ಆ ಲಾಭ ಬರದೇ ಇರೋದ್ರಿಂದ, ಆ ಬರದೇ ಇರೋದ್ರಿಂದ ನಷ್ಟ ಆಯ್ತು ಅಂತ ಹೇಳ್ತೀವಿ. ಬಹಳ ಕಷ್ಟ ಅದು. ಅಭಾವವು ಕಾರಣವಾಗತ್ತೆ ಲೋಕದಲ್ಲಿ ವ್ಯವಹಾರದಲ್ಲಿ ಇದೆ, ಆದ್ರೆ ಅಭಾವ ಕಾರಣ ಅನ್ನೋದನ್ನ ನೇರವಾಗಿ ಒಪ್ಕೊಳ್ಳಲ್ಲ. ಇಲ್ಲದೇ ಇರೋದು ಒಂದು ಕಾರಣ ಆಗತ್ತೆ ಅಂತ ಆಗೋಲ್ಲ. ಏನೋ ಅಂದ್ರೆ ಇದ ಕಾಮನ್ ಅಂತಂದ್ರಲ್ಲ, ಅಂದ್ರೆ ಹಂಗಂದ್ರೆ ಏನು ಗುರುಗಳ? ಹಾಲು ಮೊಸರು ಇದ್ದಾಗ ಇನ್ನು ಕಾಮನ್ ಎರಡರಲ್ಲೂ ತೂಕ ಅಂತ ಇಟ್ಕೊಳ್ಳಿ. ತೂಕ ಅಥವಾ ಎನರ್ಜಿ ಯಾವುದೋ ಒಂದು ಕಾಮನ್ ಆಗಿರ್ಬೇಕಲ್ಲ, ಸಮಾನವಾದ ಅಂಶ. ವ್ಯತ್ಯಾಸ ಬೇರೆ, ಹಾಲಿನ ರುಚಿ ಮೊಸರಿನ ರುಚಿ ಅದೆಲ್ಲ ವ್ಯತ್ಯಾಸ ಇದೆ. ವ್ಯತ್ಯಾಸವಾಗದ ತೂಕವೋ ಅಥವಾ ಏನೋ ಒಂದು ಕಾಮನ್ ವಸ್ತು ಇಟ್ಕೋಬೇಕಲ್ಲ. ಸೈನ್ಸ್ ಪ್ರಕಾರ ಪದಾರ್ಥ ಎರಡಕ್ಕೂ ಸಮಾನವಾಗಿರ್ಬೇಕಲ್ಲ, ಅಣುಗಳ ಅದು ಎರಡರಲ್ಲೂ ಇದ್ದೇ ಇರುತ್ತೆ. ಇದು ಅಂತವರತ್ತೆ, ಇದು ಅಂತವರು ಅಲ್ಲಿಗೆ ತೋರೋದೇ ಇಂಪಾರ್ಟೆಂಟ್ ಆಗತ್ತಾ? ತೋರೋದು ಕಾರ್ಯ, ಕಾಮನ್ ಆಗಿರೋದು ಕಾರಣ. ಕಾಮನ್ ಕಾರಣ. ಓಕೆ, ಹಾ, ಈಗ ಎಲ್ಲಾ ಕಡೆಯಲ್ಲೂ ನೀವು ಏನೇ ನೋಡಿದ್ರು ಒಂದು ಕಾರಣ ಇರುತ್ತೆ, ಮೇಲ್ ಒಂದು ಆಕಾರ ಕಾರ್ಯ ಕಾಣಿಸ್ತಾ ಇರತ್ತೆ, ಪ್ರತಿಯೊಂದರಲ್ಲೂ ಕಾಣಿಸ್ತಾನೆ ಇರುತ್ತೆ. ಕಾಮನ್ ಕಂಡು ಕಷ್ಟ, ಕಾಮನ್ ಫ್ಯಾಕ್ಟ್ ಕಂಡು ಹಿಡಿಯೋದು ಕಷ್ಟ ಅಂತ. ಕಾಮನ್ ಸುಲಭ. ಇವಾಗ ಕಬ್ಬಳದಲ್ಲಿ ಕುರ್ಚಿ ಮಾಡಿದಾಗ ಕಾಮನ್ ಏನು ಅಂದ್ರೆ ಕಬ್ಬಳವೇ ಕಾಮನ್ ಅಂದ್ಬಿಡ್ರೆ, ಕಬ್ಬಳ 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 ಅಂತ ಹೇಳ್ಬಿಟ್ಟೆ. ಆ ವ್ಯವಹಾರಕ್ಕೆ ಬೇಕನ, ವ್ಯವಹಾರಕ್ಕೆ ಆಕಾರ ಹೆಸರು ಬೇಕು, ಅದ್ರ ವಸ್ತು ದೃಷ್ಟಿಯಲ್ಲಿ ಅದೇ ತಾನೆ ಕಾಮನ್ನೇ ತಾನೆ ವಸ್ತು. ಅಂದ್ರೆ ಅದ್ ಕಾರ್ಯ ಆಗೋದಕ್ಕೆ ಬೇಕಾಗಿರ್ತ. ಬೀಜದಲ್ಲಿ ಗಿಡ ಆಗುವಾಗ ತೂಕ ಕಾಮನ್ ಆಗಲ್ಲ, ಬೀಜದಿಂದ ಗಿಡ ಆಗುವಾಗ ತೂಕ ಕಾಮನ್ ಆಗಲ್ಲ. ಅಲ್ಲ, ಆ್ಯಡ್ ಆಗತ್ತದ ತೂಕ ಪ್ರಶ್ನೆ ಏನೋ, ಬೀಜದ ಎಷ್ಟು ಅಂಶ ಇದೆಯೋ ಅದಕ್ಕೆ ನೀರು ಮಣ್ಣು ಉಷ್ಣ ಸೇರ್ತಾನೆ ಅಂಕುರ ಆಗೋದು. ಕಾಮನ್ ಆಗಿ ಕಾಮನ್ ಆಗಿದೆ ಎಷ್ಟು ಅಂಶ, ಅದಕ್ಕೆ ಮುಂದೆ ಬರೀತಾರೆ ಭಾಷೆಕಾರರು. ಬೀಜ ಕಾಮನ್ ತೆಗೋದು ಕಷ್ಟ, ಯಾಕೆ ತೆಗಿಯೋಕ್ಕಾಗಲ್ಲ? ಅಲ್ಲಪ್ಪ, ಪಾರ್ಥಿವಾಂಶ ಎರಡರಲ್ಲೂ ಸಮಾನ. ಪಾರ್ಥಿವಾಂಶ ಬೀಜಕ್ಕಾಗಲ್ಲಪ್ಪ, ಎಲ್ಲಕ್ಕೂ ಹೋಗ್ಬಿಡ್ತಾವ. ಪಾರ್ಥಿವಾಂಶ ಹೂವು ಆಗುತ್ತೆ, ಪಾರ್ಥಿವಾಂಶ ಹಾಲಿಂದ ಆಗಲ್ಲ ಇದೀರ, ಬೀಜ ಯಾಕಾಗಬೇಕು? ಸಮಾನವಾಗಿರೋದು ಎರಡರಲ್ಲೂ ಇಲ್ಲೇ ಹೋದ್ರೆ ಅದಕ್ಕೆ ಕಾರಣ ಕಾರಣ ಇದೆ. ಗುರುತು ಆ್ಯಡ್ ಮಾಡೋದು ಬೇರೆ. ಈಗ ಮುಂದೆ ಭಾಷೆಕಾರ ಬರೀತಾರೆ, ನವಿಲಕ್ಷಣತ್ವದಲ್ಲಿ ಅನೇಕ ವಸ್ತುಗಳಿಂದ ಒಂದು ವಸ್ತು ಉಂಟಾಗೋದು ಉಂಟು, ಒಂದು ವಸ್ತುಗಳಿಂದ ಅನೇಕ ವಸ್ತು ಆಗೋದು ಉಂಟು ಲೋಕದಲ್ಲಿ. ಆದ್ರೆ ಅದೆಲ್ಲ ವ್ಯವಹಾರ ಕಷ್ಟ. ಅನೇಕ ವಸ್ತುಗಳು ಒಂದಾಗತ್ತೆ ಅಂದ್ರೆ, ಈಗ ಸಾರು ಹತ್ತಾರು ಪದಾರ್ಥಗಳು ಸೇರಿ ಸಾರು ಅಂತ ಒಂದು ಪದಾರ್ಥ ಉಂಟಾಗತ್ತೆ ಅಂದ್ರೆ ಅದು ಒಂದಾಗಿರಲ್ಲ, ಒಂದು ಬಿಡಿ ಬಿಡಿಯಾಗಿ ಕಾಣಲ್ಲ ಅಷ್ಟೇ. ಅನೇಕ ವಸ್ತುಗಳು ಒಂದಾಗತ್ತೆ ಅಂದ್ರೆ ಏನು ಒಂದಾಗತ್ತೆ? ಕಾಮನ್ ಆಗಿರೋದು ಯಾವ್ದು ಅಂತ ಗೊತ್ತಾಗಲ್ಲ. ಅದು ಕಾಮನ್ ಆಗಿರೋ ಹುಡ್ಕೋಬೇಕು. ಆ ಒಂದು ಯಾವುದೋ, ಆ ಒಂದಕ್ಕೆ ಕಾಮನ್ ಆಗಿರೋದು ಯಾವುದೋ ಅದನ್ನೇ ನೀವು ತಿಳ್ಕೋಬೇಕು. ಅದೇ ಕಾರಣ, ಏನು ಮಾಡೋಕ್ಕಾಗಲ್ಲ. ಕಾರಣ ಅನ್ನೋದು ಯಾವಾಗಲೂ ಕಾಮನ್ನೇ, ಸಮಾನ ಅಂಶ. ಈಗ ಸ್ತ್ರೀ ಶರೀರಕ್ಕೂ ಪುರುಷ ಶರೀರಕ್ಕೂ ಪಂಚಭೂತಗಳ ಅಂಶ ಕಾಮನ್, ಅದೇ ಕಾರಣವೇ ಹೊರತು ಸ್ತ್ರೀ ಶರೀರವೂ ಕಾಮನ್ ವಿಶೇಷ ಕಾರಣ ಆಗೋದೇ ಇಲ್ಲ, ಸಾಮಾನ್ಯವೇ ಕಾಮನ್ನೇ ಕಾರಣ. ಅದು ಬೇರೆ ಪರಮ ಕಾರಣ. ಅದು ಸರಿ, ನೀವು ಇದೇನೋ ಪರಮ ಕಾರಣ ಅಂತ ಹೇಳಿದ್ರೆ ಅವ ಜ್ಞಾನ ಮಿಥ್ಯಾ ಜ್ಞಾನ ಹೊರಟಾಯ್ತದ.
ಅಲ್ಲಿ ಕಾಮನ್ ಅನ್ನೋದು ನಮಗ್ ಕಾಣಿಸಲ್ಲ, ಬಟ್ ಅದ್ರಲ್ಲಿ ಇದೆ ಅಂತ. ಗುರುಗಳು ಯಾವತ್ತು ಹೇಳ್ತಾರಲ್ಲ, ಮಣ್ಣು ಎಲ್ಲಿದೆ ಅಂದ್ರೆ ತಲೆಯಲ್ಲಿ ಅಂತ. ಹಂಗೆ ಚೆನ್ನಾಗಿದೆ. ಅಭಾವತ್ವ ಅಭಾವಾಚ್ಯ ಭಾವೋತ್ಪತ್ತವು ಅಭಾವಾಚ್ಯ ಭಾವೋತ್ಪತ್ತವು ಅಭಾವಾನ್ವಿತಮೇವ ಸರ್ವಂ ಕಾರ್ಯಂ ಸ್ಯಾತ್. ಅಭಾವಾನ್ವಿತಮೇವ ಸರ್ವಂ ಕಾರ್ಯಂ ಸ್ಯಾತ್. ಇದು ಗೀತಾ ಭಾಷೆಯಲ್ಲೂ ಬರೆದಿದ್ದಾರೆ, ಇನ್ನೂ ಬರೆದಿದ್ದಾರೆ. ಅಭಾವದಿಂದಲೇ ಎಲ್ಲ ಹುಟ್ಟೋದಾಗಿದ್ರೆ ಇಲ್ಲದೇ ಇರೋ ಮನೆ, ಇಲ್ಲದೇ ಇರೋ ಕುರ್ಚಿ, ಇಲ್ಲದೇ ಇರೋ ಬೀರು ಅಂತ ಆಗ್ಬೇಕಾಗಿತ್ತು. ಅದನ್ನ ಅಭಾವದಿಂದ ಕಾರ್ಯ ಹುಟ್ಟತ್ತೆ ಅನ್ನೋದು ಪ್ರಪಂಚದಲ್ಲಿ ಇಲ್ಲ, ಇರೋದ್ರಿಂದ ಹುಟ್ಟತ್ತೆ. ಅದನ್ನ ಇರೋದು ಇರೋದು ಅಂತ ಕಾಣಿಸತ್ತೆ. ಇಂದ ಸದನ್ವಿತಮೇವ ಸ್ಯಾತ್ ಸಂಘಟ ಸನ್ ಪಟ ಸನ್ ಹಸ್ತಿ ಇತ್ಯಂ ಸರ್ವತ್ರ ಅಂತ ಭಾಷ್ಯಕಾರ ಗೀತಾ ಭಾಷೆ. ಸುಮ್ಮನೆ ಹೇಳಕ್ಕ ಈಗ ಯಾವುದು ಮೂಲ ವಸ್ತುವೋ ಕಾಮನ್ನೋ ಅದು ಎಲ್ಲ ಕಡೆಗೂ ಹರ್ಕೊಂಡ್ಬಂದಿರತ್ತೆ. ಈಗ ಸಕ್ಕರೆ ಅಂತ ಇಟ್ಕೊಳ್ಳಿ, ಸಕ್ಕರೆಯ ಎಲ್ಲ ಗುಣಗೂ ಇಲ್ಲದೆ ಹೋದ್ರು ಸಿಹಿ ಅನ್ನೋದು ಎಲ್ಲ ಕಡೆಗೂ. ನೀವು ಕಾಫಿ ಹಾಕಿದ್ರು ಬರುತ್ತೆ, ಪಾಯಸಕ್ಕೆ ಹಾಕಿದ್ರು ಬರುತ್ತೆ, ರವೆ ಉಂಡೆ ಹಾಕಿದ್ರು ಬರುತ್ತೆ, ಎಲ್ಲ ಸಕ್ಕರೆ ಇದೆ ಅದು. ಹಾಗೆ ಮೂಲ ವಸ್ತುವು ಎಲ್ಲ ಕಡೆಯಲ್ಲೂ ಕಾಮನ್ ಆಗಿ ಅನುಸರಣೆ ಮಾಡುತ್ತೆ. ಅಲ್ಲಲ್ಲಿ ವಿಶೇಷ ತೋರೋದು ಮಾತ್ರ ನಾವು ಕಾರ್ಯ ಅಂತ ಇಟ್ಕೊಂಡಿದ್ದೀವಿ. ಆ ವಿಶೇಷವನ್ನು ಗಮನಿಸದೆ ಮೂಲವನ್ನು ಕಾಮನ್ ಆಗಿರೋದನ್ನು ಗಮನಿಸಿದರೆ ನಿಮ್ಗೆ ಕಾರಣ ಸಿಗತ್ತೆ, ಕಾರ್ಯಕಾರಣ ಭಾವದ ಉತ್ತರ ಸಿಗತ್ತೆ. ಈಗ ಮುಂದೆ ಹೇಳ್ತಾರೆ ಭಾಷ್ಯಕಾರರು, ಅಭಾವಾಚ್ಯ ಭಾವೋತ್ಪತ್ತ. ಅಭಾವದಿಂದಲೇ ಒಂದು ವಸ್ತು ಹುಟ್ಟೋದಾಗಿದ್ರೆ, ಇರುವಿಕೆ ಹುಟ್ಟೋದಾಗಿದ್ರೆ ಅಭಾವಾನ್ವಿತ ಮೇವೇದಂ ಸರ್ವಂ ಕಾರ್ಯ. ಈ ಕಾರ್ಯವೆಲ್ಲವೂ ಕಾಡ್ತಾ ಇರೋ ಏನೇನು ಕಾರ್ಯ ಇದೋ ಎಲ್ಲ ಅಭಾವ ಅಭಾವ ಅಂದರೆ ಇಲ್ಲದೇ ಇರೋದು, ಇಲ್ಲದೇ ಇರೋದು, ಇಲ್ಲದೇ ಇರೋ ಮನುಷ್ಯ, ಇಲ್ಲದೇ ಇರೋ ಊರು ಅಂತ ಆಗ್ಬೇಕಾಯ್ತು. ಆಗಾಗಲ್ಲ, ನಚೈವಂ ದೃಶ್ಯತೆ, ನಚೈವಂ ದೃಶ್ಯತೆ. ಆಗ ಅನುಭವ ಬರ್ತಾ ಇಲ್ಲ, ಅನುಭವದಲ್ಲಿ ಹಾಗಿಲ್ಲ. ಸರ್ವಸ್ಯ ಚ ವಸ್ತುನಃ ಸರ್ವಸ್ಯ ಚ ವಸ್ತುನಃ ಸ್ವೇನ ಸ್ವೇನ ರೂಪೇಣ ಸ್ವೇನ ಸ್ವೇನ ರೂಪೇಣ ಅವಾತ್ಮನೈವ ಉಪಲಭ್ಯಮಾನತ್ವಾತ್ ಅವಾತ್ಮನೈವ ಉಪಲಭ್ಯಮಾನತ್ವಾತ್. ಈ ಜಗತ್ತಲ್ಲಿ ಕಾಣೋ ಎಲ್ಲಾ ಪದಾರ್ಥವು ಇದೆ 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 ಅಂತ ತೋರುತ್ತೆ. ಭಾವಸ್ವರೂಪವಾಗಿ ಕಾಣುತ್ತೆ ಹೊರತು ಇಲ್ಲೇ ಅವನು ಎಲ್ಲ ನಾಶ ನಾಶ ಅಂದ. ಎಲ್ಲ ಹುಟ್ಟು ಹುಟ್ಟು ಅಂತ ಹೇಳೋ, ಯಾಕೆ ನಾಶ ನಾಶ ಅಂತೀಯ? ಎಲ್ಲ ಹುಡ್ತಾ ಇದೆ, ಇದೆ ಇದೆ, ಅಸ್ತಿ ಅಸ್ತಿ ಅಂತ ಹೇಳೋ. ನಾಶ ನಾಶ ಇಲ್ಲ ಇಲ್ಲ, ಇದು ಇಲ್ವಾಗತ್ತೆ, ಸಾಯ್ತದೆ, ಸಾಯೋದ್ ಮುಂದೆ. ಈ ಕಾಣಿಸ್ತಾ ಇರೋದೇನೋ ಇದೆ ಇದೆ ಇಲ್ಲ ಅಂತ ಇಟ್ಕೋ, ಇಲ್ಲ ಇಲ್ಲ ಅಂತ ಯಾಕೆ ಇಟ್ಕೋತೀಯ? ಎಲ್ಲವೂ ಇದೆ ಇದೆ. ಅಷ್ಟು ವಸ್ತುಗಳು ತಮ್ಮ ತಮ್ಮ ರೂಪದಿಂದ ಆಯಾ ಕಾಲಕ್ಕೆ ಇರುವಿಕೆಯ ಜೊತೆಯಲ್ಲೇ ಕಾಣಿಸ್ತಾ ಇದೆ. ಭಾವಾತ್ಮನೈವ ಉಪಲಭ್ಯಮಾನತ್ವ ಇದೆ ಎಂಬ ರೂಪದಿಂದಲೇ ಎಲ್ಲ ತೋರ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲ ಅನ್ನೋದನ್ನ ಹೇಳಿದ್ರೆ ಅದು ಇದೆ ಅಂತ ಬರುತ್ತೆ. ಅದು ಎಂಥ ಇದೆ ಅಂದ್ರೆ, ನೀವೇನೋ ಇಲ್ಲ ಅಂತ ಹೇಳ್ತೀರಲ್ಲ, ಇಲ್ಲ ಅನ್ನೋದು ಇದೆಯೋ ಇಲ್ವೋ ಅಂತ ಹೇಳಿ, ಇಲ್ಲ ಅನ್ನೋದು ಇದೆ, ಇಲ್ಲ ಅನ್ನೋದು ಇಲ್ಲ ಅಂತ ಹೇಳಿಬಿಟ್ರೆ ಅದು ಕಷ್ಟ ಆಗ್ಬಿಡುತ್ತೆ, ಅರ್ಥವೇ ಆಗಲ್ಲ. ಅವಾಗಲೂ ಇದೆ ಅಂತ ಆಗೋದು. ಇಲ್ಲ ಅನ್ನೋದು ಇಲ್ಲ ಅಂತ ಎರಡು ಡಬಲ್ ನೈ ಹೇಳಿದ್ರೆ ಅದಕ್ಕೆ ಅರ್ಥ ಏನೋ ಇದೆ ಅಂತ ಅರ್ಥ ಆಗತ್ತೆ. ಇಲ್ಲ ಅನ್ನೋದು ಇದೆ ಅಂದ್ರೆ ಅವಾಗಲೂ ಇದೆ ಅಂತ ಅರ್ಥವಾಗತ್ತೆ. ಆದ್ರೆ ಇಲ್ಲ ಅನ್ನೋದೇ ಇಲ್ಲ, ಎಲ್ಲವೂ ಇದ್ದೇ ಇದೆ. ಯಾವ ರೂಪದಿಂದ ಇದೆ ನೋಡ್ಬೇಕು. ನಚ ಮೃದನ್ವಿತ ಶರಾವಾದಯೋ ಭಾವಾಹ ಮೃದನ್ವಿತ ಶರಾವಾದಯೋ ಭಾವಾಹ ತಂತ್ವಾದಿ ವಿಕಾರಾ ಕೇನಚಿತ್ ಅಭ್ಯುಪಗಮ್ಯಂತೆ. ಮಣ್ಣಿನಿಂದ ಅನ್ವಿತವಾದಂತಹ ಅಡಿಗೆ ಕುಡಿಕೆ ಮಡಿಕೆ ಎಲ್ಲವೂ ಕೂಡ ಏನ ಓ ಮಾತ್ರ ಬಲಂ ಆಗ್ಬಹುದು. ಮಣ್ಣಿನಿಂದ ಕೂಡಿದಂತಹ ಗಡಿಗೆ ಕುಡಿಕೆ ಎಲ್ಲಾ ಪದಾರ್ಥಗಳಲ್ಲೂ ಮಣ್ಣು ಅನ್ವಿತವಾಗಿದೆ ಹೊರತು ದಾರ ಅನ್ವಿತವಾಗಿಲ್ಲ. ತಂತು ಒಂದು ಬಟ್ಟೆ, ಅನೇಕ ಬಟ್ಟೆಗಳಲ್ಲಿ ದಾರ ಇದೆ, ಹತ್ತಿ ದಾರ ಇದೆ, ಹತ್ತಿ ದಾರವೇ ಕಾರಣ ಎಲ್ಲರಲ್ಲೂ ಇದೆ. ಆ ಅನುಗತವಾಗಿರುವುದು ಅನ್ನೋದನ್ನು ಕಾಮನ್ ಅಂತ ಇಟ್ಕೋಬೇಕು. ಆ ತೋರಿಕೆ ಮಾತ್ರ ಕಾರ್ಯ ವಿಕಾರ ಅಂತ ಇಟ್ಕೋಬೇಕು. ನಾಶ ಆಗುತ್ತೆ, ನಾಶವಾದರೆ ಕಾಮನ್ ಫ್ಯಾಕ್ಟ್ ಮಾತ್ರ ಹಂಗೆ ಇರುತ್ತೆ. ಹೌದು, ನಾಶವಾಗುತ್ತೆ. ನಾಶವಾಗತ್ತೆ ಅಂದ್ರೆ ಅದಕ್ಕೆ ಇರುವಿಕೆನೆ ಬಂದಿಲ್ಲ, ತೋರಿಕೆ ಮಾತ್ರ ನಾಶ ಆಯ್ತದ. ನಾಶವಾಗೋದು ಯಾವ್ದಪ್ಪ? ಮೊಸರಲ್ಲಿ ಇದಾಗತ್ತಲ್ಲ ಅಲ್ಲಪ್ಪ, ಮೊಸರಲ್ಲೂ ಹಾಲಲ್ಲೂ ಮುಂದೆ ಏನೋ ವಿಕಾರ ಆಗತ್ತಲ್ಲ, ಅಷ್ಟೊಂದು ಕಾಮನ್ ಆಗಿರೋದು ಯಾವಾಗಲೂ ಇರುತ್ತೆ. ನಾಶವಾಗೋದು ತೋರುವಾಗಲೂ ಇಲ್ಲ, ಅಡಗಿದಾಗಲೂ ಇಲ್ಲ, ಆಮೇಲೂ ಇಲ್ಲ. ಯಾವಾಗ ನಾಶ ಆಯ್ತಾ? ಯಾವ್ದಕ್ಕೆ ನಾಶ? ಬಹಳ ಕಷ್ಟ ಇದು. ನಾಶವೂ ಇಲ್ಲ, ಹುಟ್ಟು ಇಲ್ಲ. ನಮ್ ಗೌಡಪಾದರು ಬಂದ್ಬಿಟ್ರೆ ಗುಂಡು ಹೊಡೆದ್ಬಿಡ್ತಾರೆ ಸುಂದರ. ಗುರುಳೇ, ಒಂದು ಇದಿತ್ತು ನನಗೆ ಸಂಶಯ ಬಂತು. ಈಗ ಅಭಾವದಿಂದ ಭಾವ ಅಂತ ಹೇಳ್ತಾರೆ, ಭಾವ ಅಂತಂದ್ರೆ ಅದು
ತೋರಿಕೆ ಅಂತ ತಗೋಬೇಕೋ ಅಥವಾ ವಸ್ತು ಇದು ಅಂತ ತಗೋಬೇಕೋ ಅಂತ ಒಂದು ಭಾವ ಅಂದ್ರೆ ಎಕ್ಸಿಸ್ಟೆನ್ಸ್ ಇದೆ ವಸ್ತು ಭಾವ ಅಂದ್ರೆ ವಸ್ತು ಅಂತಾನೆ ತಗೋಬೇಕಾನೆ ಅಥವಾ ನನಗೆ ಆತರ ಮನಸ್ಸಿನ ಒಂದು ಯೋಚನೆ ಅದು ತೋರಿಕೆ ಏನು ಇಲ್ದಿರೋದ್ರಿಂದ ತೋರಿಕೆ ಅಂತ ತಗೊಳೋದಲ್ವಾ ಅಂತ ಬಂತು ತಲ್ ಸಂಶಯ ಇರೋದ್ರ ವಸ್ತು ಇದೆ ಅದ್ ಬೇರೆ ಏನೋ ತಗೋತಾ ಇರುವಿಕೆ ಇರುವಿಕೆಯನ್ನು ತಗೋಬೇಕೆ ಅಥವಾ ವಸ್ತು ದೃಷ್ಟಿನೇ ಹೇಳ್ಬೇಕೆ ಹೊರತು ತೋರಿಕೆಯಿಂದ ಹೇಳೋದಲ್ಲ ಅಲ್ಲ ಅವರು ಅಭಾವದಿಂದ ಭಾವ ಅಂತ ಹೇಳಿದಾಗ ಏನು ಇಲ್ದಿರೋದ್ರಿಂದ ತೋರುತ್ತೆ ಅಂತ ಹೇಳ್ತಾರ ಅಥವಾ ಏನು ಇಲ್ದಿರೋದ್ರಿಂದ ವಸ್ತು ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರ ವಸ್ತು ಸೃಷ್ಟಿ ಆಗುತ್ತೆ ಇಲ್ಲೇ ಇರೋದ್ರಿಂದ ಇರೋದು ಹುಟ್ಟತ್ತೆ ಅಂತ ಅದೇನೆ ಅದು ವಸ್ತುನ ಅಥವಾ ಭಾವ ಅಂತಲ್ಲ ಅಲ್ಲ ನೀವು ತೋರಿಕೆ ಅಂತ ಹೇಳುವಾಗ ತೋರಿಕೆ ಎರಡು ತೋರ್ತಾ ಇರುವಾಗಲೇ ಅದ್ರಲ್ಲಿ ಎರಡು ನೋಡ್ಬೇಕು ನೀವು ಅವ್ರು ಹಾಗೆ ಹೇಳ್ತಾ ಇಲ್ಲ ಈಗ ಮಣ್ಣು ಬೀಜ ಸತ್ತೋಗತ್ತೆ ಅಂಕುರ ಹುಟ್ಟತ್ತೆ ಇಲ್ಲದೇ ಇರೋ ಒಂದು ಸಾವಿರ ಒಂದರ ಸಾವಿರ ಇನ್ನೊಂದು ವೃತ್ತಿ ಕಾರಣ ಅದು ಸರಿ ನಾವು ವಸ್ತು ಅಂತ ತಗೊಂಡ್ಬಿಟ್ರೆ ಅದು ಡಿಸ್ಕಷನ್ ಬೇರೆ ಆಗ್ಬಿಡುತ್ತೆ ನಮಗೆ ಬರೀ ಭಾವ ಅಂತ ಹೇಳಿದಾಗ ಒಂದು ವಸ್ತುನ ಇಟ್ಕೊಂಡು ಹೇಳ್ತಿದಾರ ಅಥವಾ ಭಾವ ಅಂತ ಹೇಳಿದಾಗ ಬರೀ ಒಂದು ತೋರಿಕೆ ಏನು ಅಂತ ಬರ್ತಾ ಬರೀ ತೋರಿಕೆ ಅಂತ ಹೇಳ್ಬಿಟ್ರೆ ಅದು ಯಾವಾಗ್ಲೂ ಇಲ್ಲ ಅಂತ ವಸ್ತು ಇಟ್ಕೊಂಡೇ ಹೇಳೋದು ತೋರಿಕೆ ಅಂತ ಇಟ್ಕೊಳಕ್ ಬರಲ್ಲ ವ್ಯವಹಾರದಲ್ಲಿ ತೋರಿಕೆನೆ ವಸ್ತು ಅಂತ ಇಟ್ಕೊಂಡಿರೋದಿಂದ ವಸ್ತು ಅಂತ ಹೇಳ್ಬೋದು ವ್ಯವಹಾರದಲ್ಲಿ ತೋರಿಕೆ ವಸ್ತು ಅಂತ ಎರಡು ಭೇದ ಇಲ್ಲ ನೀವು ಅದನ್ನ ಅಲ್ಲಿ ತಗೊಂಡು ಹೋಗ್ಬಿಡ್ರಿ ನೀವು ಈಗ ವ್ಯವಹಾರದಲ್ಲಿ ಎಷ್ಟೋ ಅಷ್ಟೇ ಈಗ ಗಡಿಗೆ ಮಣ್ಣಿನ ಮುದ್ದೆ ಮಣ್ಣಿನ ಮುದ್ದೆ ಗಡಿಗೆ ಆಯ್ತು ಮಣ್ಣಿನ ಮುದ್ದೆ ನಾಶವಾಯ್ತು ಗಡಿಗೆ ಹುಟ್ಕೊಳ್ತು ಈ ಗಡಿಗೆಗೆ ಇರುವಿಕೆ ಇದೆ ಮಣ್ಣಿನ ಮುದ್ದೆ ನಾಶ ಆಯ್ತು ಅಭಾವದಿಂದ ಭಾವ ಹುಟ್ಟಿತು ಅಂತ ಒಂದು ದೃಷ್ಟಾಂತ ಕೊಟ್ಟ ಇಲ್ಲ ಇಲ್ಲ ಅಭಾವದಿಂದ ನಾಶವಾಗುವುದರಿಂದ ಹುಟ್ಟಿಲ್ಲ ಅಲ್ಲೂ ಇರುವಿಕೆ ಇದೆ ಇಲ್ಲೂ ಇರುವಿಕೆ ಇದೆ ಇರುವಿಕೆಯಿಂದ ಇರುವಿಕೆ ಆದಂತಹ ಗಡಿಗೆ ಹುಟ್ಟಿದೆ ಹೊರತು ಇಲ್ಲೇ ಇರೋದು ಹುಟ್ಟಲ್ಲ ಇಲ್ಲದೆ ಇರೋದ್ರಿಂದ ಹುಟ್ಟಿದ್ದಾಗಿದ್ರೆ ಎಲ್ಲರ ಜೊತೆಲೂ ಇಲ್ಲದೆ ಇರೋದು ಅಂತ ಬರಬೇಕಾಗಿತ್ತು ಇದೇ ಇದೆ ಅಂತ ತೋರೋದ್ರಿಂದ ಗಡಿಗೆ ಇದೆ ತಟ್ಟೆ ಇದೆ ಇದೇ ಇದೆ ಅಂತ ತೋರೋದ್ರಿಂದ ಇರುವಿಕೆ ಇಲ್ಲೇ ಕಾ ಹುಟ್ಟಿದೆ ಅಂತ ಅವರು ಒಂದು ಯುಕ್ತಿಯನ್ನು ಕೊಡ್ತಾ ಇದ್ದಾರೆ ಇರುವಿಕೆ ವಸ್ತು ಇರುವಿಕೆ ತೋರಿಕೆ ಅಲ್ಲ ತೋರಿಕೆ ಅಲ್ಲ ತೋರಿಕೆಗೆ ಆಚಾರ್ಯರು ಇಲ್ಲಿ ವಸ್ತು ತಗೊಂಡ್ಬಿಟ್ರಲ್ಲ ವಸ್ತು ತಗೊಂಡ್ಬಿಟ್ರೆ ಇದೇ ಚೇಂಜ್ ಆಗ್ಬಿಡುತ್ತೆ ಅದು ಪ್ರಕೃತ ವ್ಯವಹಾರ ದೃಷ್ಟಿಯೇ ಹೊರತು ವೇದಾಂತ ದೃಷ್ಟಿ ತಗೊಂಡು ಚರ್ಚೆ ಮಾಡ್ತಾ ಇಲ್ಲ ವ್ಯವಹಾರದಲ್ಲಿ ತೋರಿಕೆ ಇರುವಿಕೆ ಎರಡು ಬೇರೆ ಇಲ್ಲ ಏನು ಹುಟ್ಟಿದೆಯೋ ಅದು ಇದೆ ಅದು ಹುಟ್ಟಬೇಕಾದ್ರೆ ಮುಂಚೆ ಇರೋಲ್ಲ ಇಲ್ಲದೆ ಇರೋದ್ರಿಂದ ಇರೋದು ಹುಟ್ಟಿದೆ ಅಂತ ಲೋಕ ವ್ಯವಹಾರದಲ್ಲಿ ಇದೆ ಹಾಗಾಗಲ್ಲ ಅಂದ್ರು ಇಲ್ಲದೆ ಇರೋದ್ರಿಂದ ಇರೋದು ಹುಟ್ಟಲ್ಲ ಇರೋದ್ರಿಂದಲೇ ಎಲ್ಲವೂ ಹುಟ್ಟತ್ತೆ ಕಾಮನ್ ಆಗಿದೆಯಲ್ಲ ಎರಡಕ್ಕೂ ಈಗ ಹುಟ್ಟಿರೋದಕ್ಕೂ ಮುಂಚೆ ಸತ್ತಿದ್ದಕ್ಕೂ ಅದರಿಂದ ಇದು ಹುಟ್ಟಿದೆ ಅಂತ ಹೇಳಬೇಕೆ ಹೊರತು ಇಲ್ಲೇ ಇರೋದ್ರಿಂದ ಇದೆ ಅನ್ನೋದು ಹುಟ್ಟತ್ತೆ ಅನ್ನೋದು ವ್ಯವಹಾರದಲ್ಲಿ ಆಗೋಲ್ಲ ಬೌದ್ಧರು ಹೇಳೋದು ಹಾಗೆ ವ್ಯವಹಾರ ದೃಷ್ಟಿಯಿಂದ ನೀವು ವೇದಾಂತ ದೃಷ್ಟಿ ತಗೊಂಡ್ಬಿಟ್ರೆ ಎಲ್ಲವೂ ತೋರಿಕೆ ಅಂತ ಆಗ್ಬಿಡತ್ತೆ ಇರೋದು ಒಂದೇ ಸದ್ರೂಪ ಒಂದೇ ಅಲ್ಲ ನಾನು ಇದನ್ನ ಕನಸಿಗೆ ಹೋಲಿಸ್ಕೊಂಡೆ ಕನಸದಲ್ಲಿ ಇಲ್ಲದೆ ಇರೋ ತೋರುತ್ತೆ ಅಂತ ಅಂದ್ಬಿಟ್ಟು ಅಭಾವದಲ್ಲಿ ಭಾವ ಬರುತ್ತೆ ಅಲ್ಲಿ ಆತರ ಏನಾದ್ರೂ ಅವ್ರು ಹೇಳ್ತಿದಾರ ಅದಕ್ಕೆ ನಾವು ವಸ್ತು ಇಟ್ಕೊಂಡು ಯಾಕೆ ಇದ್ ಮಾಡ್ತಾ ಇದೀವಿ ಅಂತ ಒಂದು ಅವ್ರ ಅಭಾವ ಭಾವ ಅವ್ರು ಯಾವುದಕ್ಕೂ ಇರುವಿಕೆ ಒಪ್ಪಳೋದೇ ಇಲ್ಲ ಕ್ಷಣ ಕ್ಷಣೇ ಜಾಯತೆ ಕ್ಷಣೇ ಕ್ಷಣೇ ನಶ್ಯತಿ ಬೌದ್ಧರ ವಾದವೇ ಅದು ಈಗ ಸೈನ್ಸು ನಾನು ಕೇಳ್ತೀನಿ ಸೈನ್ಸ್ ಅಲ್ಲೇ ಪ್ರತಿ ನಿಮಿಷದಲ್ಲೂ ಒಂದೊಂದು ಬದಲಾವಣೆ ಆಗತ್ತೆ ಚೇಂಜ್ ಆಗತ್ತೆ ನಾಶವಾಗತ್ತೆ ಅಂತೀರಲ್ಲ ನಾಶವಾಗತ್ತೆ ಅಂದ್ರೆ ಇನ್ನೊಂದು ರೂಪ ಹುಟ್ಟುತ್ತಾನೆ ನಾಶವಾದದ್ರಿಂದ ಈ ಹುಟ್ಟುತ್ತೋ ಅಥವಾ ನಾಶವಾದದ್ದು ಹುಟ್ಟಿದ್ದಕ್ಕೂ ಎರಡಕ್ಕೂ ಬೇರೆ ಆದದ್ದು ನಾವು ಏನ್ ನೋಡ್ತಾ ಇದೀವಿ ನೋಡಿದ್ರೆ ಅದರಿಂದ ಹುಟ್ಟಿದೆ ಅಂತ ಅನ್ಸುತ್ತೆ ನಮ್ಗೆ ಯಾಕಂದ್ರೆ ಬೇರೆ ಉತ್ತರ ಇಲ್ಲ ಅಲ್ಲಿ ಅದ್ ಮಧ್ಯದಲ್ಲಿ ವೇದಾಂತವನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀರಿ ಅದೆಲ್ಲ ಹೇಳ್ಬೇಡ್ರಿ ವ್ಯವಹಾರ ಸೈನ್ಸ್ನವರು ಹೇಳೋದು ಹೇಳಿ ಸೈನ್ಸ್ನವರು ಒಂದು ನಾಶವ ಕ್ಷಣೇ ಕ್ಷಣೇ ನಶ್ಯತಿ ಕ್ಷಣೇ ಕ್ಷಣೇ ಜಾಯತೆ ಅದು ಕರೆಕ್ಟ್ ಪ್ರತಿ ಕ್ಷಣದಲ್ಲೂ ಚೇಂಜ್ ಆಗತ್ತೆ ಅಂದ್ರೆ ಪೂರ್ವ ರೂಪ ನಾಶ ಉತ್ತರ ರೂಪ ಜನ್ಮ ಅಂತ ಅವರಿಗೆ ಹುಟ್ಟಿದ ರೂಪವೇ ಪದಾರ್ಥ ಹೊರತು ರೂಪವನ್ನ ತೋರಿಕೆನೋ ಇರುವಿಕೆನೋ ವಸ್ತುನೋ ಅಂತ ಆ ಚರ್ಚೆ ಮಾಡೋದೇ ಇಲ್ಲ ಅವರು ಅಲ್ಲ ಗುರುಗಳೇ ಅವರು ವಸ್ತು ಅಲ್ಲದೆ ತೋರಿಕೆ ಅಂತ ಇಟ್ಕೊಂಡ್ರು ತೋರಿಕೆ ಅನ್ನೋ ಪದನೇ ಒಂದಿದೆ ಅದ್ ಇನ್ನೊಂದ್ ತರ ತೋರ್ತಾ ಇದೆ ಅನ್ನೋದನ್ನ ಹೇಳತ್ತೆ ಹಾಗಾಗಿ ಅವ್ರು ತೋರಿಕೆ ಅಂತ ಹೇಳಿದ್ರೆ ನಾವ್ ಹೇಳಿದ್ದನ್ನೇ ಅವ್ರು ಹೇಳ್ದಂಗಾಗತ್ತೆ ಭೇದನೆ ಬರಲ್ಲ ವಸ್ತು ಮಾತ್ರ ಆತರ ಹೇಳಿದ್ರೆ ಅವ್ರ ಸಿದ್ಧ ಅಂತ ಹೊಂದ್ಕೊಳತ್ತೆ
ಹೌದು, ಅದನ್ನು ಅಡಿ ಟಿಪ್ಪಣಿ ಮಾಡಿ ಬರೀರಿ ಹೊಸ್ತಾಗೆ. ನೀವು ತೋರಿಕೆ ಅಂತ ಹೇಳ್ತೀರಲ್ಲ, ಇರುವಿಕೆ ಅಂತ ಹೇಳಿದ ತೋರಿಕೆ ನಮ್ಮ ಸಿದ್ಧಾಂತವೇ ಕರೆಕ್ಟ್ ನೀವು ಹೇಳೋದು ಅಂತ ಆಮೇಲೆ ಅದನ್ನ ತಿದ್ದಿದ್ರೆ ಸರಿ ಆಗತ್ತೆ. ಅಲ್ಲಲ್ಲ, ಅವ್ರು ಹೇಳೋ ನೀವು ಹೇಳೋ ಹಾಗೆ ಹೇಳ್ತಾ ಇಲ್ಲ, ಅವ್ರು ಹೇಳೋದು ತೋರಿಕೆ ಇರುವಿಕೆ ಹೇಳಲ್ಲ, ಇಲ್ದೆ ಇರೋದ್ರಿಂದ ಅವ್ರು ಕರೆಕ್ಟ್ ಅಂತ ನಾ ಹೇಳ್ತಾ ಇಲ್ಲ. ಅವ್ರು ಏನಾದ್ರು ವಸ್ತು ಅಲ್ಲದೆ ತೋರಿಕೆ ಅಂತ ಆಗಿದ್ರೆ ಅವ್ರ ಉದ್ದೇಶ, ಈಗ ಸೋಮಶೇಖರ್ ಕೇಳಿದ್ರಲ್ವಾ ಅದು ತೋರಿಕೆನ ವಸ್ತುನ ಅಂತ ಕೇಳಿದ್ರಲ್ವಾ, ವಸ್ತು ಆಗಿದ್ರೆ ಮಾತ್ರ, ವ್ಯವಹಾರದ ವಸ್ತು ಆದ್ರೆ ಮಾತ್ರ ನೀವು ಹೇಳಿದ್ದ ಅವ್ರ ಸಿದ್ಧಾಂತ ಹೊಂದುತ್ತೆ. ಆದ್ರೆ ಅವ್ರೇನಾದ್ರು ಅದನ್ನ ತೋರಿಕೆಗೆ ಆತರ ಹೇಳಿದ್ರೆ ಅಭಾವದಿಂದ ಭಾವ ಹುಟ್ಟುತ್ತೆ, ಭಾವದ ತೋರಿಕೆ ಅಂತ ಅವ್ರ ತೋರಿಕೆ ಅಂತ ಹೇಳೋವಾಗ್ಲೇನೆ ಒಂದಿದೆ ಅಂತ ಆಗ್ಬಿಡುತ್ತೆ, ಅವ್ರ ಸಿದ್ಧಾಂತ ತಪ್ಪಾಗತ್ತೆ ಅಂತ ಹೇಳ್ತಾ ಇದೀನಿ. ತೋರಿಕೆಗೆ ಅವ್ರ ಸಿದ್ಧಾಂತ ಹೊಂದೋದೇ ಇಲ್ಲ, ತೋರಿಕೆ ಅನ್ನೋದು ಬಂದ ತಕ್ಷಣನೇ ಒಂದಿದೆ ಅದಕ್ಕೆ ಆಧಾರ ಅಂತ ಆಗ್ಬಿಡುತ್ತೆ, ವಸ್ತುಗೆ ಮಾತ್ರ ಹೇಳ್ಬೋದು ಅದನ್ನ ಅಂತ ಅವರು. ಅಯ್ಯೋ, ವೇದಾಂತವು ನಮಗೆ ಮುಂಚೆ ಅರ್ಥವಾಗಿರೋದ್ರಿಂದ ಅವ್ರು ಹೇಳೋದನ್ನ ಹೇಗಾದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಒದ್ದಾಡ್ತೀವಿ ನಾವು. ಅವ್ರು ಹೇಳಿದ್ ಎಷ್ಟೋ ಅಷ್ಟೇ ತಗೋಬೇಕು. ಅವ್ರು ಏನ್ ಹೇಳ್ತಾರೆ, ಇಲ್ಲದೇ ಇರೋದ್ರಿಂದ ಇರೋದು ಹುಟ್ಟತ್ತೆ. ಅವರು ಕ್ಷಣ ಕ್ಷಣದಲ್ಲಿ ಇನ್ನೊಂದು ಹುಟ್ಟತ್ತೆ ಅಂದ್ರೆ, ಹುಟ್ಟತ್ತೆ ಅಂದ್ರೆ ಇರೋದೇ ಅಂತ ಅರ್ಥ ಅವ್ರದು. ಹುಟ್ಟುವಿಕೆಯಿಂದ ಇರುವಿಕೆ ಬರುತ್ತೋ ಇದು ಅದು ಹೇಳ್ರಿ, ಹುಟ್ಟಿನಿಂದ ಅಸ್ತಿತ್ವ ಬರುತ್ತೋ ಬರೋದಿಲ್ವೋ, ಆ ವಾಕ್ಯಕ್ಕೆ ನೀವು ಅರ್ಥ ಮಾಡ್ಕೊಂಡ್ರೆ ಸರಿ ಆಗತ್ತೆ. ವಸ್ತುಸ್ಥಿತಿ ತಗೊಂಡ್ರೆ ಬರುತ್ತೆ ಅದು ಹುಟ್ಟಿನಿಂದ, ಹುಟ್ಟಿನಿಂದ ವಸ್ತು ಹುಟ್ಟಿದೆ ಅಂದ್ಮೇಲೆ ಆಯ್ತು ಅಲ್ಲಿಗೆ ಬರುತ್ತೆ. ಅಲ್ಲಿ ವಸ್ತು ತೋರಿಕೆ ಆಗತ್ತಷ್ಟೇ, ಆಕಾರ ವಸ್ತು ಇಲ್ಲ, ಒಂದು ವಸ್ತು ಡೊಮೇನ್ ಅಲ್ಲಿ ಮಾಡೋಣ, ಮ್ಯಾಟರ್ ಡೊಮೇನ್ ಅಲ್ಲೇ ಮಾತಾಡ್ಬೇಕು ಇಲ್ಲ ಇದ್ರ ಡೊಮೇನ್ ಅಲ್ಲಿ ಮಾತಾಡ್ಬೇಕು, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ತಿದೀವಿ ಅಂತ ಬಂತು ನನ್ಗೆ. ಸೊ ವಸ್ತು ಹುಟ್ಟು ಅಂತ ಹೇಳ್ಬೇಕಾದ್ರೆ ಅದನ್ನ ವಸ್ತುಗೆ ಹಾಕ್ಬೇಕು, ವಸ್ತುಗೆ ಹುಟ್ಟು ಅಂತ ಹಾಕಿದ್ಮೇಲೆ ಅದು ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೇಕ. ಇದ್ದೇ ಇದ್ರೆ ಮುಂಚೆನೆ ಇದ್ರೆ ಯಾಕೆ ಹುಟ್ಟಬೇಕ, ಮುಂಚೆನೆ ಹುಟ್ಟೋಗ ಮುಂಚೆನೆ ವಸ್ತು ಇದ್ದು ಬಿಟ್ರೆ ಯಾಕೆ ಹುಟ್ಟಬೇಕದ. ಅಲ್ಲ ಅವಾಗ ಅದು ಹುಟ್ಟಿದ್ದಲ್ಲ, ಅದು ಬೇರೆ ತರ ತೋರ್ಕೊಳುತ್ತೆ ಅಂತ ಹೇಳ್ಬೇಕು. ಅಲ್ಲ ಪರಿಣಾಮ ಆಗತ್ತೆ, ನಾನು ವಸ್ತು ತೋರಿಕೆ ಅಂತಂದ್ರೆ ಇದ್ರ ಪರಿಣಾಮ ಪರಿಣಾಮ ಶಬ್ದವೇ ಪೂರ್ವನಾಶ ಉತ್ತರ ಜನ್ಮ. ಪರಿಣಾಮ ಶಬ್ದವೇ ಹಾಗರ್ಥ, ಪೂರ್ವನಾಶ ಉತ್ತರ ಜನ್ಮ. ಪೂರ್ವನಾಶ ಉತ್ತರ ಜನ್ಮ ಅಂದ್ರೆ ಜನ್ಮದಿಂದ ಎಕ್ಸಿಸ್ಟೆನ್ಸ್ ಬರುತ್ತೋ ಅಥವಾ ಮುಂಚೆನೆ ಎಕ್ಸಿಸ್ಟೆನ್ಸ್ ಇರುತ್ತೋ? ಮುಂಚೆನೆ ಇದ್ರೆ ಜನ್ಮ ಯಾಕಬೇಕೋ? ಇಲ್ಲ ಅದೇನಿಲ್ಲ, ಅದಕ್ಕೆ ನನಗೆ ಉತ್ತರ ಇಲ್ಲ. ಅದೇ ಹೇಳಿದ್ದು ಹುಟ್ಟಿನಿಂದ ಅಸ್ತಿತ್ವ ಬರುತ್ತೆ ಅಂತ ಲೋಕದವರು, ಹುಟ್ಟಿನಿಂದ ತೋರಿಕೆ ಬರುತ್ತೆ ಅನ್ನೋದು ವೇದಾಂತಗಳು ಅಷ್ಟೆ. ಸರಿ ಆಯ್ತು. ನಜ ಮೃದನ್ವಿತ ಶರಾವಾದಯೋ ಭಾವಾಹ ತಂತ್ವಾದಿ ವಿಕಾರ ಕೇನಿಚ ಲಭ್ಯೋಪಗಂತ. ಮಣ್ಣಿನಿಂದ ಅನ್ವಿತವಾದಂತಹ ಮಡಿಕೆ ಗುಡಿಕೆಗಳು ನೂಲಿನ ಕಾರ್ಯ ಅಂತ ಯಾರೂ ತಿಳ್ಕೊಳ್ಳಲ್ಲ ಪ್ರಪಂಚದಲ್ಲಿ. ಅಲ್ಲಿ ಅನ್ವಯವಾಗಿರೋದ್ರಿಂದ ಆ ಕಾರಣ ಹುಡುಕೋದು ಅಂತ. ನಾವು ಯಾವುದೇ ಕಾರಣ ಹುಡುಕುವಾಗಲೂ ಹಿಂದಿನಿಂದ ಯಾವುದು ಕಂಟಿನ್ಯೂಸ್ ಆಗಿ ಬಂದಿದೆ ಆ ಅದರ ಜೊತೆಯಲ್ಲಿ ಬಂದಿದೆ, ಆದ್ರಿಂದ ಅದರ ವಿಕಾರ. ಚಿನ್ನ ಅನುಸರಣೆ ಮಾಡ್ಕೊಂಡು ಬಂದ್ರೆ ಚಿನ್ನದ ವಿಕಾರ ಅಂತೀವಿ, ನೂಲು ಅನುಸರಣೆ ಮಾಡ್ಕೊಂಡು ಬಂದ್ರೆ ನೂಲಿನ ವಿಕಾರ ಅಂತೀವಿ, ಹಾಗೆ ಮಣ್ಣಿನ ಅನುಸರಣೆ ಮಾಡ್ಕೊಂಡು ಮಣ್ಣಿನ ವಿಕಾರ ಅಂತೀವಿ. ತಂತುವಾದಿ ವಿಕಾರ ತಂತು ಇನ್ಯಾವುದೋ ವಸ್ತುವಿನ ವಿಕಾರ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ಮೃದ್ವಿಕಾರಾನೈವದು ಮೃದನ್ವಿತಾನ್ ಭಾವಾನ್ ಲೋಕ ಪ್ರತ್ಯೇಕಿ. ಮಣ್ಣನ್ವಯವಾಗಿರೋದ್ರಿಂದ ಮಣ್ಣಿನ ವಿಕಾರ ಅಂತ ಲೋಕದವರೆಲ್ಲ ತಿಳ್ಕೊತಾರೆ. ಆದ್ರಿಂದ ಯಾವ ಕಾರ್ಯವನ್ನು ನೋಡುವಾಗಲೂ ಅದರಲ್ಲಿ ಅನುಸರಣೆಯಾಗಿ ಅನುಸರಿಸಿ ಬಂದಂತಹದ್ದು ಯಾವುದು ಅಂತ ಹುಡ್ಕೋದು. ಅನುಸರಿಸಿ ಬಂದ ಪೂರ್ವ ಕ್ಷಣದಲ್ಲೂ ಉತ್ತರ ಕ್ಷಣದಲ್ಲೂ ಇರಲೇಬೇಕಾ? ಕ್ಷಣ ಕ್ಷಣದಲ್ಲಿ ನಾಶವಾದ್ರೆ ಅನ್ವಯ ಆಗೋದೇ ಇಲ್ಲ. ಅನ್ವಯ ಅನ್ನೋ ಶಬ್ದಕ್ಕೆ ಅರ್ಥವೇ ಪೂರ್ವ ಕಾಲ ಉತ್ತರ ಕಾಲದಲ್ಲಿ ಎರಡರಲ್ಲೂ ಜೊತೆಯಲ್ಲಿರೋದೇ ಅನ್ವಯ. ಆದ್ದರಿಂದ ಕಾರ್ಯಕಾರಣ ಭಾವ ಅನ್ನೋದು ಅವರ ಬೌದ್ಧರ ಮರದಲ್ಲಿ ಹೊಂದೋದಿಲ್ಲ. ಹೌದು, ಕಾರ್ಯಕಾರಣ ಹೋಗ್ತಾರ ಸಾಯಿದು ಸಾಯ ಸಾಯೋದನ್ನ ಹುಟ್ಟತ್ತೆ ಅಂತಾರೆ, ಇದರ ಸಾವೇ ಅದರ ಹುಟ್ಟು ಅಂತ. ಇಲ್ಲ, ನನ್ನ ದೃಷ್ಟಿಯಲ್ಲಿ ಒಂದು ಹುಟ್ಟನ್ನ ತೋರಿದ ರೂಪವನ್ನು ಪ್ರಯೋಜನ ದೃಷ್ಟಿಯಿಂದ ಹುಟ್ಟು ಅಂತೀವಿ, ಪ್ರಯೋಜನವಿಲ್ಲದೆ ಹೊರ ನಾಶ ಅಂತೀವಿ. ಏನೋ ಒಂದು ವಿಕಾರ ತೋರುತ್ತೆ, ಆ ವಿಕಾರ ತೋರೋದ್ರಲ್ಲಿ ಮನುಷ್ಯನು ತನ್ನ
ಪ್ರಯತ್ನದಿಂದ ಇಷ್ಟರೂಪ ವಿಕಾರ ತಾಳಿದ್ರೆ ಹುಟ್ಟು, ಇಷ್ಟರೂಪ ತಾಳದೆ ಬೇರೆ ರೂಪ ತಾಳಿದ್ರೆ ನಷ್ಟ. ಅಕ್ಕಿ ಹಾಕಿ ಅನ್ನ ಮಾಡೋ ಹೊರಟ, ಅದೆಲ್ಲ ಸೀದ್ ಹೋಗ್ಬಿಡ್ತು ಇಟ್ಕೊಳ್ಳಿ, ಎಲ್ಲ ಕರ್ಕರಾಗಿ ನೀರು ಹಾಕಿದೆ ಆವಾಗ ನಷ್ಟವಾಯಿತು ಅಂತಾರೆ, ಅದೂ ಒಂದು ವಿಕಾರವೇ. ಅನ್ನವಾದರೆ ಅನ್ನ ಹುಟ್ಟಿತು ಅಂತಾನೆ, ಅದೂ ಒಂದು ವಿಕಾರವೇ. ಯಾಕೆ ಹುಟ್ಟಿತು ಯಾಕೆ ನಷ್ಟವಾಯಿತು ಎರಡೂ ನಾಶವೇ ಅಂತ ಹೇಳಿ, ಎರಡೂ ಹುಟ್ಟು ಅಂತ ಹೇಳಿ. ನಿಮಗೆ ಇಷ್ಟವಾದ ಆಕಾರ ಕಂಡ್ರೆ ಹುಟ್ಟು ಅಂತೀರಿ, ನಿಮಗೆ ಇಷ್ಟವಾದ ಆಕಾರ ಮರೆ ಆದರೆ ನಾಶ ಅಂತೀರಿ, ಅಷ್ಟೇ ತಾನೇ. ಸರಿ ಬಿಡಿ, ಅದೇನು ಆಕಾರದಲ್ಲಿ ಏನು ಬೆಲೆ ಇಲ್ಲ. ಈಗ ಅನ್ವಯ ನೋಡಬೇಕು ಅಂತ ಕಾರಣಕ್ಕೆ, ಯಾವುದು ಜೊತೆಯಲ್ಲಿ ಬಂದಿದೆಯೋ ಅದೇ ಕಾರಣವೇ ಹೊರತು ಪೂರ್ವಕಾಲದಲ್ಲಿ ಕಂಡ ರೂಪ ಉತ್ತರ ಕಾಲದಲ್ಲಿ ಕಂಡ ರೂಪ ಪರಸ್ಪರ ಕಾರ್ಯಕಾರಣ ಭಾವ ಇಲ್ಲ. ಯಾವುದೇ ಹುಟ್ಟಿದ ವಸ್ತುವಿಂದ ಇನ್ನೊಂದು ವಸ್ತು ಹುಟ್ಟೋಲ್ಲ, ನೆನ್ಪಿಟ್ಕೊಂಬಿಡಿ. ಹುಟ್ಟದೇ ಇರೋ ವಸ್ತುವಿಲ್ಲೇ ಹುಟ್ಟೋದು ಅಂತ, ಹುಟ್ಟತೋದನ್ನು ಹುಟ್ಟೋದು ಅಂತ. ಆದರೆ ಹುಟ್ಟಿದ ವಸ್ತು, ಈಗ ಎರಡು ಕುರ್ಚಿ ಇದೆ ಅಂತ ಇಟ್ಕೊಳ್ಳಿ, ನೀವು ನೋಡಿ ಈ ಎರಡು ಕುರ್ಚಿನ, ಈ ಕುರ್ಚಿಯಿಂದ ಈ ಕುರ್ಚಿ ತಯಾರಾಗಿದೆ ಅಂತ ಯಾರು ಅಂತಾರ? ಆಗಲ್ಲ. ಎರಡು ಭಿನ್ನ ಭಿನ್ನ ಪದಾರ್ಥಗಳು ಪರಸ್ಪರ ಒಂದಕ್ಕೊಂದು ಕಾರ್ಯಕಾರಣ ಭಾವ ಆಗಲ್ಲ. ಹುಟ್ಟಿದ ವಸ್ತುಗಳಿಂದ ಒಂದು ಹುಟ್ಟಿದ ವಸ್ತುವಿನ ಇನ್ನೊಂದು ವಸ್ತು ಹುಟ್ಟೋಲ್ಲ, ಇದರಲ್ಲೇ ಸಿದ್ಧಾಂತವಾಯಿತು. ಎತ್ತೋಕ್ತಂ ನಾಳೆ, ಒಳ್ಳೆ ವಿಷಯ. ಎತ್ತೋಕ್ತಂ ನಾಳೆ ನಾನಿರಲ್ಲ.